ನ್ ಗಳನ್ನ ನೀವು ಈಸಿಯಾಗಿ ಕವರ್ ಮಾಡ್ಕೋಬಹುದು ಒಂದು ಟಾಪಿಕ್ ಇಂದ ಇಲ್ಲಿ ನೋಡ್ರಿ ಒಂದು ಫೋರ್ತ್ ಟರ್ಮ್ ಹಿಡಿಯೋದು ಇಲ್ಲಿ ಏನ್ ಹೇಳಿದ್ರೆ ವರ್ಡ್ಸ್ ಅಂದ್ರೆ ವರ್ಡ್ಸ್ ಗಳನ್ನ ಕೊಡ್ತಾನ ಫಾರ್ ಎಕ್ಸಾಂಪಲ್ ಏನಂತ ಕೊಡ್ತಾನ ಅಂತ ಹೇಳಿದ್ರೆ ಸನ್ ಅಂತ ಕೊಡ್ತಾನ ಅದಾದ ನಂತರ ನೆಕ್ಸ್ಟ್ ಫಾದರ್ ಅಂತ ಕೊಡ್ತಾನ ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಡ್ತಾನ ಅಂತ ಹೇಳಿದ್ರೆ ಸೇಮ್ ಅದೇ ತರ ಇಲ್ಲೇನು ಒಂದು ವರ್ಡ್ ಕೊಡ್ತಾನ ಅದಕ್ಕೆ ಹೇಳಿದ್ರೆ ಯಾವ್ದು ರಿಲೇಟ್ ಆಗೇತಿ ಅಂತ ಕ್ವಶನ್ ಅನ್ನ ಕೇಳ್ತಾನ ಸೊ ಇದೇನಪ್ಪ ಹೇಳಿದ್ರೆ ಫೋರ್ತ್ ಟರ್ಮ್ ಕಂಡಿಡೋದು ಫಸ್ಟ್ ಸೆಕೆಂಡ್ ತರ್ಡ್ ಫೋರ್ತ್ ಒಂದ್ ಕಂಡು ಹಿಡಿಯೋದು ಸೊ ಇನ್ನೊಂದು ಏನ್ ಮಾಡ್ತಾನಂತ ಹೇಳಿದ್ರ ನೆಕ್ಸ್ಟ್ ಅದ್ರಲ್ಲಿ ಏನ್ ಅಂತಂದ ಹೇಳಿದ್ರ ಸೊ ಇವಾಗ ಫಾರ್ ಎಕ್ಸಾಂಪಲ್ ಎ ರಿಲೇಟೆಡ್ ಟು ಬಿ ಐತೆ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಡಬಲ್ ಡಾಟ್ ಕೊಡ್ತಾನ ಸಿ ರಿಲೇಟೆಡ್ ಟು ಡಿ ಇದೇನಂತಂದ್ ಹೇಳಿದ್ರೆ ಇದಕ್ ರಿಲೇಟೆಡ್ ಐತೆ ಅದಾದ ನಂತರ ನೆಕ್ಸ್ಟ್ ಏನ್ ಅಂತಂದ ಹೇಳಿದ್ರೆ ಇ ರಿಲೇಟೆಡ್ ಟು ವಾಟ್ ಅಂತ ಕೇಳ್ತಾನ ಒಂದು ಎರಡು ಮೂರು ನಾಲ್ಕು ಐದ್ ಆರ್ ಆರನೇ ಟರ್ಮ್ ಕಂಡು ಸೊ ಇದೇನಂತ ಹೇಳಿದ್ರೆ ಒಂದು ಅಲ್ಪ ಮೇಲೆ ಕೇಳ್ತಿದ್ದಾನೆ ಅಲ್ಪಾ ಮೇಲೆ ಇಲ್ಲ ಅಂತಂದ್ರೆ ಕಂಪಲ್ಸರಿ ಒಂದ್ ಇದು ಕ್ವಶನ್ ಕೇಳ್ತಾ ಇದ್ದಾನೆ ಅಲ್ಪಾ ಮೇಲೆ ಈ ತರ ಸಿಕ್ಸ್ ಒನ್ ಕಂಡು ಅಂತ ಹೇಳ್ತಿದ್ದಾನೆ ಇನ್ನೊಂದ್ ಸಿಕ್ಸ್ ಒನ್ ಏನಂತ ಹೇಳಿದ್ರೆ ಈ ತರ ಏನಂತ ಹೇಳಿದ್ರೆ ನಂಬರ್ಸ್ ಗಳನ್ನ ಕೊಡ್ತಾ ಇದ್ದಾನೆ ಈಗ ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಕೊಡ್ತಾ ಇದ್ದಾನ ಸೊ ಇಲ್ಲಿ ಏನಂತ ಹೇಳಿದ್ರೆ ನಾವು ಕಂಡಿಡಿಬೇಕು ಸೊ ಈ ನಂಬರ್ ಯಾವುದು ಅಂತ ಹೇಳಿ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ನಂಬರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸಿಕ್ಸ್ತ್ ಟರ್ಮ್ ಯಾವ್ದು ಐತಿ ಅಂತ ಹೇಳಿ ಕಂಡು ಸೊ ಫೋರ್ತ್ ಟರ್ಮ್ ಅದಾದ ನಂತರ ಸಿಕ್ಸ್ ಟರ್ಮ್ ಮೇಲೆ ಟೋಟಲ್ ಆಗಿ ತ್ರೀ ಕ್ವಶನ್ಸ್ ಗಳನ್ನ ಕಂಪಲ್ಸರಿ ಕೇಳಿದಾನ ಎರಡ್ ಸಾವಿರದ ಇಪ್ಪತ್ ಮೂರ್ನ ಯಾವ್ದೇ ಕ್ವಶನ್ ಪೇಪರ್ಸ್ ಗಳನ್ನ ತೆಗೆದ್ ನೋಡ್ರಿ ಸೊ ಇಲ್ಲ ಅಂತ ಹೇಳಿದ್ರೆ ನಾನು ಇವಾಗಲೇ ಸ್ಟಾಪ್ ಮಾಡ್ತೀನಿ ಕ್ಲಾಸ್ ಮಾಡೋದನ್ನ ಸೊ ನಾ ಪ್ರಾಪರ್ ಆಗಿ ಹೇಳ್ತಾ ಇದೀನಿ ಎಲ್ಲಾ ಸ್ಟಡಿ ಮಾಡಿ ನಿಮ್ಗೆ ಯಾವ್ಯಾವ ಕ್ವಶನ್ಸ್ ಗಳು ಎಲ್ಲಿಂದ ಅಂತ ಹೇಳಿ ಈ ಟಾಪಿಕ್ ಮೇಲೆ ನಿಮ್ಗೆ ಟೋಟಲ್ ಆಗಿ ಮೂರು ಕ್ವಶನ್ಸ್ ಗಳು ಬರ್ತಾವ ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ರಿ ನಾನು ಕೇಳೋದಕ್ಕೆಲ್ಲ ಆನ್ಸರ್ ಮಾಡ್ರಿ ನಾನ್ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ ನೋಡ್ತೀನಿ ನೋಡ್ರಿ ಇಲ್ಲೇನಿದೆ ಅಂತಂದ ಹೇಳಿದ್ರೆ ಸೊ ಅದನ್ನೆಲ್ಲ ಓದಕ್ ಹೋಗ್ಬೇಡ್ರಿ ಇಲ್ಲಿ ಏನಂತ ಸಿಂಪಲ್ ಆಗಿ ಏನ್ ಅಂತ ಹೇಳಿದ್ರೆ ತರ್ಡ್ ಟರ್ಮ್ ಏನಂತ ಹೇಳಿದ್ರೆ ಅಂತ ಹೇಳಿದ್ರೆ ಈಗ ಸೆಕೆಂಡ್ ಟರ್ಮು ಫಸ್ಟ್ ಟರ್ಮ್ ರಿಲೇಟ್ ಐತ ಸೆಕೆಂಡ್ ಟರ್ಮ್ ನೀವೆಲ್ಲ ಓದಿದ್ರಿ ಅಂತ ಹೇಳಿದ್ರೆ ಇದೇನಂತ ಸೆಕೆಂಡ್ ಟರ್ಮ್ ಅಂತ ಹೇಳಿದ್ರೆ ಇವೆರಡು ಏನಂತ ಹೇಳಿದ್ರೆ ರಿಲೇಟ್ ಅವು ಸೊ ಇವೆರಡು ಏನಂತ ಹೇಳಿದ್ರೆ ಒಂದಕ್ಕೊಂದು ರಿಲೇಷನ್ ಅದಾವ ಸೇಮ್ ಅದೇ ತರ ಮೂರನೇದು ಮತ್ತು ನಾಲ್ಕನೇದು ಕೂಡ ಏನಂತ ಹೇಳಿದ್ರೆ ರಿಲೇಷನ್ ಅದಾವ ಇವು ಹೆಂಗ್ ರಿಲೇಷನ್ ಅದಾವಲ್ಲ ಇದು ಯಾವ ರೀತಿ ರಿಲೇಷನ್ ಐತಲ್ಲ ಸೇಮ್ ಅದೇ ರೀತಿ ಏನಂತ ಹೇಳಿದ್ರೆ ಇಲ್ಲಿ ಕೂಡ ರಿಲೇಷನ್ ಐತೆ ಅದನ್ನ ನಾವು ಕಂಡಿಡಬೇಕಂತ ಹೇಳ್ತಾರೆ ನೀವು ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ ಕ್ರಿಕೆಟ್ ಕ್ರಿಕೆಟ್ ಏನ್ ಅಂತ ಹೇಳಿದ್ರೆ ಬ್ಯಾಟ್ ಕೊಟ್ಟಿದಾನ ಅಲ್ಲ ಬೇಕಲ್ಲ ಕ್ರಿಕೆಟ್ ಆಡುವಾಗ ಬ್ಯಾಟ್ ಕಂಪಲ್ಸರಿ ಬೇಕು ಸೇಮ್ ಅದೇ ತರ ಈಗ ನೋಡ್ರಿ ಆ ಇವಾಗ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಬ್ಯಾಡ್ಮಿಂಟನ್ ಅಂತ ಕೊಟ್ಟಿದಾನ ಬ್ಯಾಡ್ಮಿಂಟನ್ ಇನ್ನ ಈಗ ಸೇಮ್ ಇದೆ ತರ ಕ್ರಿಕೆಟ್ ಆಡಕ ಬ್ಯಾಟ್ ಬೇಕು ಬ್ಯಾಡ್ಮಿಂಟನ್ ಆಡಕ್ಕೆ ಏನ್ ಬೇಕು ಬ್ಯಾಡ್ಮಿಂಟನ್ ಆಡಕ್ ಸೊ ಒಂದು ಈ ತರ ಏನಂತ ಹೇಳಿದ್ರೆ ಇರುತ್ತಾ ಫ್ಯಾನ್ ತರ ಸೊ ಇದು ನಿಮ್ಗೆಲ್ರು ಗೊತ್ತು ಅದೇನೈತೆ ನೋಡ್ರಿ ಫಸ್ಟ್ ಆಪ್ಷನ್ ಏನ್ ಅಂತ ಹೇಳಿದ್ರೆ ಬಾಲ್ ಅಂತ ಕೊಟ್ಟಿದಾನ ಇದಾಗಂಗಿಲ್ಲ ಸ್ಟಿಕ್ ಅಂತ ಕೊಟ್ಟಿದಾನೆ ಸ್ಟಿಕ್ ಅಂತಂದ್ರೆ ಕಟ್ಟಿಗೆ ಸ್ಟಿಕ್ ಅಂತ ಹೇಳಿದ್ರೆ ಕಟ್ಟಿಗೆ ಇದಾಗತ್ತೇನ್ರಿ ಕಟ್ಟಿಗೆ ಇದು ಆಗಂಗಿಲ್ಲ ಎರಡು ಆಪ್ಷನ್ ಅದು ಒಂದು ಪ್ಲೇಯರ್ ಇನ್ನೊಂದು ರಾಕೆಟ್ ಹೇಳಿ ಪ್ಲೇಯರ್ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟೇ ಇಲ್ಲ ಪ್ಲೇಯರ್ ಇಬ್ಬರಲ್ಲೂ ಇರ್ತಾರ ಉಳಿದಿದ್ದ ಒಂದ್ ಏನಂತ ಹೇಳಿದ್ರೆ ರಾಕೆಟ್ ಅಂತ ಅಂತ ಹೇಳ್ತೀವಿ ರಾಕೆಟ್ ಅಂತ ಹೇಳಿದ್ರೆ ನೀವು ಫಾರ್ ಎಕ್ಸಾಂಪಲ್ ಇವಾಗ ಸೊ ಈ ರೀತಿಯಾಗಿ ಒಂದು ಇದು ಬರುತ್ತೆ ನೋಡ್ರಿ ಬ್ಯಾಡ್ಮಿಂಟನ್ ಆಡುವಾಗ ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ರಾಕೆಟ್ ಅಂತ ಕರಿತೀವಿ ಬ್ಯಾಡ್ಮಿಂಟನ್ ಈ ಕ್ರಿಕೆಟ್ ಆಡಕ್ ಬ್ಯಾಟ್ ಬೇಕು ಸೇಮ್ ಅದೇ ತರ ಬ್ಯಾಡ್ಮಿಂಟನ್ ಆಡಕ್ಕೆ ಏನ್ ಬೇಕಂತ ಹೇಳಿದ್ರೆ ರಾಕೆಟ್ ಬೇಕು ಅಂತ ಹೇಳ್ತೀವಿ ಫೋರ್ತ್ ಆಪ್ಷನ್ ಇಲ್ಲಿ ಏನಾಗತ್ತ ಕರೆಕ್ಟ್ ಆಗತ್ತ ಸೇಮ್ ಅದೇ ತರ ನೋಡ್ರಿ ಕ್ವಶನ್ ಸೇಮ್ ಐತ ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ ಸೊ ಇಲ್ಲಿ ಏನಂತ ಹೇಳಿದ್ರೆ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಎರಡು ರಿಲೇಟ್ ಅದಾವ ಸೇಮ್ ಅದೇ ತರ ಏನಂತಂದ್ರೆ ಹೇಳಿದ್ರೆ ತರ್ಡ್ ಟರ್ಮ್ ಮತ್ತು ಫೋರ್ತ್ ಟರ್ಮ್ ಏನಂತ ಹೇಳಿದ್ರೆ ರಿಲೇಟ್ ಇದಾವ ಈಗ ನಾವು ನೋಡೋಣ ಇಲ್ಲಿ ಏನಂತ ಕೊಟ್ಟಿದಾನ ಕಲರ್ ಹೇಳಿದ್ರೆ ಬಣ್ಣ ಕಲರ್ ಅಂತ ಹೇಳಿದ್ರೆ ಬಣ್ಣ ಅಂತ ಕೊಟ್ಟಿದ್ದಾನ ಇದು ಯಾವ್ದಕ್ ರಿಲೇಟ್ ಐತೆ ಸೆಕೆಂಡ್ ಟರ್ಮ್ ಗೆ ರಿಲೇಟ್ ಐತೆ ಇದು ಫಸ್ಟ್ ಒನ್ ಇದು ಸೆಕೆಂಡ್ ಟರ್ಮ್ ರಿಲೇಟ್ ಐತೆ ಸೆಕೆಂಡ್ ಟರ್ಮ್ ಏನೈತಿ ಗ್ರೀನ್ ಅಂತಂದೈತೆ ಗ್ರೀನ್ ಹೇಳಿದ್ರೆ ಹಸಿರು ಬಣ್ಣ ಹಸಿರು ಅಂದ್ರ ಅದ್ರ ನಾರ್ಮಲ್ ಟರ್ಮ್ ಕೊಟ್ಟಿದಾನ ಬಣ್ಣ ಅಂತ ಹೇಳಿ ಅದ್ರಲ್ಲಿ ಏನಂತ ಅಂತ ಹೇಳಿದ್ರೆ ನೆಕ್ಸ್ಟ್ ಹಸಿರು ಕಲರ್ ಹಸಿರು ಅಂತಂದು ಕೊಟ್ಟಿದ್ದಾನ ಸೇಮ್ ಅದೇ ತರ ಫಿಗರ್ ಹೇಳಿದ್ರೆ ಚಿತ್ರ ಫಿಗರ್ ಅಂತಂದ್ರೆ ಚಿತ್ರ ಇದು ಏನಂದ್ರೆ ನಾರ್ಮಲ್ ಸೊ ಇದಕ್ ಸಂಬಂಧ ಯಾವ್ದೈತಿ ಅಂತ ನೋಡ್ಬೇಕು ಈಗ ಆಂಗಲ್ ಸೊ ಆಂಗಲ್ ಅಂತ ಹೇಳಿದ್ರೆ ಇದಕ್ಕಂತ ಕರಿತೀವಿ ಸೊ ಎರಡು ಏನಂತ ಹೇಳಿದ್ರೆ ರೇಖೆಗಳಿದ್ದು ಅದ್ರ ನಡುವಿನ ಆಂಗಲ್ ಅಂತ ಕರಿತೀವಿ ಅದನ್ನ ಸೊ ಇದಕ್ಕೆ ಆಂಗಲ್ ಅಂತ ಹೇಳ್ತೀವಿ ಇದನ್ನ ನೀವು ಚಿತ್ರ ಅಂತ ಕರಿತೀರ ಅರಂಗಿಲ್ಲ ಅದೇ ಆಂಗಲ್ ಅದೊಂದು ಏನಂತ ಹೇಳಿದ್ರೆ ಅಳತೆಯನ್ನ ಹೇಳತ್ತ ನೆಕ್ಸ್ಟ್ ನೋಡ್ರಿ ಡೈಗೋನಲ್ ಡೈಗೋನಲ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈ ತರ ಏನಂತ ಹೇಳಿದ್ರೆ ಪ್ಯಾರಲಗ್ರಾಮು ಏನೋ ಅಂತ ಹೇಳಿದ್ರೆ ಸೊ ಎರಡು ಶೃಂಗಗಳನ್ನ ಅಪೋಸಿಟ್ ಶೃಂಗಗಳನ್ನ ಸೇರ್ಸೋದನ್ನ ನಾವು ಡೈಗೋನಲ್ ಅಂತ ಕರಿತೀವಿ ಇದು ಕೂಡ ಏನಂತ ಹೇಳಿದ್ರೆ ಚಿತ್ರ ಅಲ್ಲ ನೆಕ್ಸ್ಟ್ ನೋಡ್ರಿ ಟ್ರಯಾಂಗಲ್ ಸೊ ಈ ತರ ಏನಂತ ಹೇಳಿದ್ರೆ ಇದೊಂದು ಟ್ರಯಾಂಗಲ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಅಂತ ಹೇಳಿದ್ರೆ ಪಾಯಿಂಟ್ ಅಂತಂದೈತೆ ಇಲ್ಲಿ ನೋಡ್ರಿ ಫಸ್ಟ್ ಒನ್ ಆಗಂಗಿಲ್ಲ ಸೆಕೆಂಡ್ ಒನ್ ಆಗಂಗಿಲ್ಲ ಲಾಸ್ಟ್ ಒನ್ ಪಾಯಿಂಟ್ ಅಂತಂದೈತೆ ಅದಕ್ಕೆ ಫಿಗರ್ ಅಂತ ಕರಿತಾರೆ ಆಗಂಗಿಲ್ಲ ಸೊ ಈ ಟ್ರಯಾಂಗಲ್ ಅನ್ನ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಚಿತ್ರ ಅಂತ ಕರಿತೀವಿ ಅದೊಂದು ಏನಂತ ಹೇಳಿದ್ರೆ ಟ್ರಯಾಂಗಲ್ ಇರ್ಬೋದು ಇಲ್ಲ ಅದನ್ನ ಚಿತ್ರನೂ ಇರ್ಬೋಬಹುದು ಹೆಂಗ್ ಬೇಕಾದಂಗ ನಾನು ಡ್ರಾ ಮಾಡ್ಬೋದು ಸೊ ಅದನ್ನ ಏನಂತ ಹೇಳಿದ್ರೆ ಚಿತ್ರ ಅಂತ ಕರಿತೀವಿ ಫಿಗರ್ ಅಂತ ಕರಿತೀವಿ ಟ್ರಯಾಂಗಲ್ ಅನ್ನ ಏನಂತ ಕರಿತೀವಿ ಫಿಗರ್ ಅಂತ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ರೆಕ್ಟಾಂಗಲ್ ಐತೆ ಇದನ್ ಫಿಗರ್ ಅಂತ ಕರಿತೀವಿ ಸಾರಿ ರೆಕ್ಟಾಂಗಲ್ ಹಿಂಗ್ ಬರುತ್ತೆ ಇದನ್ ಸ್ಕ್ವೇರ್ ಅಂತ ಕರಿತೀವಿ ಸೊ ಅದೊಂದು ಫಿಗರ್ ಬಟ್ ಆದ್ರೆ ಆಂಗಲ್ ನ ಫಿಗರ್ ಅಂತ ಕರೆಯಕ್ ಬರಂಗಿಲ್ಲ ಈ ಎರಡ್ರ ನಡುವಿನ ಏನಂತ ಹೇಳಿದ್ರೆ ಅಳತೆಯನ್ನ ನಾವು ಆಂಗಲ್ ಅಂತ ಕರಿತೀವಿ ಸೊ ಈ ಎರಡು ಶೃಂಗಗಳನ್ನ ಜೋಡಿಸ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಡೈಗೋನಲ್ ಅಂತ ಕರಿತೀವಿ ಪಾಯಿಂಟ್ ಅಂತ ಅಂದ್ರೆ ಒಂದು ಬಿಂದು ಸೊ ಇಲ್ಲಿ ಉಳಿದಿರೋದ ಟ್ರಯಾಂಗಲ್ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಚಿತ್ರ ಅಂತ ಕರಿತೀವಿ ಇಲ್ಲಿ ರಿಲೇಷನ್ ಏನಂತ ಗೊತ್ತಾಗ್ತಿದಾವಲ್ಲ ಎಸ್ ಅದು ಮೇನು ನೆಕ್ಸ್ಟ್ ನೋಡ್ರಿ ಅರ್ಜೆಂಟೀನಾ ಪೆಸೋ ಅಂತಂದೈತೆ ಅರ್ಜೆಂಟೀನಾ ಅನ್ನೋದೇನಿದು ಅದ್ ನಿಮ್ಗೆ ಗೊತ್ತಿಡ್ಬೇಕು ಅರ್ಜೆಂಟೀನಾ ಅಂತ ಹೇಳಿದ್ರೆ ಇದೊಂದು ದೇಶ ಕರೆಕ್ಟ್ ಸೊ ಅದಾದ ನಂತರ ಪೆಸೋ ಅಂತ ಕೊಟ್ಟಿದ್ದಾನ ಪೆಸೊ ಪೆಸೋ ಅನ್ನೋದೇನು ಇದೊಂದು ಏನಪ್ಪಾ ಅಂತ ಹೇಳಿದ್ರೆ ಕರೆನ್ಸಿ ಕರೆನ್ಸಿ ಅಂತ ಹೇಳಿ ಸೊ ಅರ್ಜೆಂಟೀನ್ ಏನಂತ ಅಂತ ಹೇಳಿದ್ರೆ ಕರೆನ್ಸಿ ಯಾವ್ದೈತಿ ಪೆಸೋ ಐತಿ ಈಗ ನಮ್ದು ಇಂಡಿಯಾದ್ ಹೆಂಗೈತಿ ಇಂಡಿಯನ್ ರೂಪಿ ಐತಿ ಹಂಗ ಅದು ಏನಂತ ಹೇಳಿದ್ರ ಪೆಸೋ ಐತಿ ನೆಕ್ಸ್ಟ್ ಏನ್ ಕೊಟ್ಟಿದಾನ ಜಪಾನ್ ಅಂತ ಕೊಟ್ಟಿದಾನ ನೆಕ್ಸ್ಟ್ ಏನ್ ಕೊಟ್ಟಿದಾನ ಜಪಾನ್ ಸೊ ಜಪಾನ್ ಅನ್ನೋದ್ ದೇಶ ಆಯ್ತು ಈಗ ಈ ತರ ರಿಲೇಶನ್ ಏನೈತಿ ದೇಶ ಮತ್ತು ಕರೆನ್ಸಿ ಅಂತ ಕೊಟ್ಟಿದ್ದಾನ ಸೊ ಇವಾಗ ನಾವು ಜಪಾನ್ ಏನ್ ಕಂಡಿಡಬೇಕು ಕರೆನ್ಸಿ ಯಾವ್ದು ಅಂತ ಕಂಡಿಡೀಬೇಕು ಸೊ ಇದ್ರನ್ನೆಲ್ಲಾ ನೋಡ್ರಿ ಹೇಳಿದ್ರೆ ನೋಡ್ರಿ ರಿಯಾಲ್ ಅಂತಂದ್ ಬರುತ್ತ ಸೊ ನೀವು ನನ್ಗ ಏನಂತ ಹೇಳಿದ್ರೆ ಒಂದು ಮೆಸೇಜ್ ಅನ್ನ ಹಾಕ್ಬೇಕು ರಿಯಲ್ ಯಾವ ದೇಶದ ಕರೆನ್ಸಿ ಹೇಳಿ ಇಲ್ಲಿ ನಮ್ಗೆ ಏನ್ ಆನ್ಸರ್ ಹೇಳಿದ್ರೆ ಎನ್ ಅಂತ ಬರುತ್ತ ಎನ್ ನೆನ್ಪಿಟ್ಕೊಳ್ರಿ ಜಪಾನ್ ಕರೆನ್ಸಿ ಏನಪ್ಪಾ ಹೇಳಿದ್ರೆ ಎನ್ ಅಂತ ಬರುತ್ತೆ ಸೊ ಇಲ್ಲಿ ನೋಡ್ರಿ ನಿಮ್ಗೊಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ಯಾವ್ ನ್ಯೂಸ್ ಅಲ್ಲಿ ಇರುತ್ತ ಆಮೇಲೆ ನಮ್ಮ ಇಂಡಿಯಾ ಜೊತೆ ಚೆನ್ನಾಗಿ ಚೆನ್ನಾಗಿರತ್ತ ದೇಶ ಸೊ ಅವುಗಳ ಬಗ್ಗೆ ನೀವು ನೋಡ್ಕೊಬೇಕು ಸೊ ಕರೆನ್ಸಿ ಬಗ್ಗೆ ಆಮೇಲೆ ಕ್ಯಾಪಿಟಲ್ ಬಗ್ಗೆ ಈ ಕ್ವಶನ್ಸ್ ಗಳಿಗೆ ಬಿಡಿಸ್ಬೇಕಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಂತಂದು ಹೇಳಿದ್ರೆ ಜಪಾನ್ ಬಗ್ಗೆ ಆಯ್ತು ಆಮೇಲೆ ರಷ್ಯಾ ಬಗ್ಗೆ ರಷ್ಯಾ ಬಗ್ಗೆ ನೋಡ್ಕೊಬೇಕು ನನಗೆಲ್ಲ ಕಮೆಂಟ್ ಹಾಕ್ರಿ ಕ್ಯಾಪಿಟಲ್ ಯಾವುದು ಮತ್ತು ಕರೆನ್ಸಿ ಯಾವುದು ಅಂತ ಹೇಳಿ ಆಮೇಲೆ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಮೆರಿಕ ಸಂಯುಕ್ತ ಸಂಸ್ಥಾನ ಆಮೇಲೆ ಕೆನಡಾ ಹೇಳ್ತೀವಿ ಕೆನಡಾ ಅದಾದ ನಂತರ ನೆಕ್ಸ್ಟ್ ಅರ್ಜೆಂಟೀನಾ ಇವಾಗ ಬಂತು ಅರ್ಜೆಂಟೀನಾದ ರಾಜಧಾನಿ ಯಾವ್ದು ನೋಡ್ರಿ ಬ್ರೆಜಿಲ್ ಬ್ರೆಜಿಲ್ ಯಾಕಂತ ಹೇಳಿದ್ರೆ ಬ್ರಿಕ್ಸ್ ಸಮ್ಮೇಳನ ನಡೆದೈತಿ ಇವಾಗ ಬ್ರೆಜಿಲ್ ಬೇಕು ಅದಾದ ನಂತರ ನೆಕ್ಸ್ಟ್ ಯಾವುದು ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಆಮೇಲೆ ನೆಕ್ಸ್ಟ್ ಚೀನಾ ಆಮೇಲೆ ಪಾಕಿಸ್ತಾನ ಆಮೇಲೆ ನೇಪಾಳು ಆಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ನು ಇದಾವ ಸೊ ಇಂಡೋನೇಷ್ಯಾ ಆಗಿರ್ಬೋದು ಇಂಡೋನೇಷ್ಯಾ ಆಮೇಲೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಆಮೇಲೆ ಶ್ರೀಲಂಕಾ ಶ್ರೀಲಂಕಾ ಬೇಕೇ ಬೇಕು ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ಸೈಡ್ಗೆ ಇರೋದು ಬಾಂಗ್ಲಾದೇಶ ಯಾಕಂತ ಹೇಳಿದ್ರೆ ಇವಾಗ ಕ್ರಿಕೆಟ್ ನಡೆದವಲ್ಲ ಸೊ ನ್ಯೂಜಿಲೆಂಡು ನ್ಯೂಜಿಲೆಂಡು ಇವೆಲ್ಲ ಏನಂತ ಹೇಳಿದ್ರೆ ದೇಶಗಳು ನ್ಯೂಸ್ ಅಲ್ಲಿ ಇರೋದು ಸೊ ನ್ಯೂಸ್ ಅಲ್ಲಿ ಇರ್ತಾವ ಏನೋ ಒಂದು ಕ್ರಿಕೆಟ್ ಆಡಿರ್ತಾರ ಇಲ್ಲ ಅಂತಂದ್ರೆ ಎಲ್ಲೋ ಒಂದು ದುರಂತ ಇರುತ್ತೆ ಅದಕ್ಕೋಸ್ಕರ ಯಾವ ದೇಶ ನ್ಯೂಸ್ ಅಲ್ಲಿ ಇರುತ್ತ ಆ ದೇಶದ ರಾಜಧಾನಿ ಮತ್ತು ಕರೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತ ಸೊ ಒಂದು ಲಿಸ್ಟ್ ಮಾಡಿಟ್ಕೊಡ್ರಿ ನೆಕ್ಸ್ಟ್ ನೋಡ್ರಿ ಕಾಸ್ಮಾಲಜಿ ಅಂತ ಕರಿದಾರೆ ಕಾಸ್ಮಾಲಜಿ ಅಂದ್ರೆ ಏನು ಅಂತ ಕೇಳಿದಾರೆ ಅದಾದ ನಂತರ ಅದನ್ನ ಏನ್ ಕೊಡಿದಾರೆ ಅಂತ ಹೇಳಿದ್ರೆ ಯೂನಿವರ್ಸ್ ಅಂತ ಕೇಳಿದಾರೆ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಕಾಸ್ಮೋಲಾಜಿ ಕಾಸ್ಮೋಲಾಜಿ ಹೇಳಿದ್ರೆ ಇನ್ನೇನಂತ ಹೇಳ್ತೀವ ಅಂತ ಹೇಳಿದ್ರೆ ಸ್ಟಡಿ ಆಫ್ ಯೂನಿವರ್ಸ್ ಅಂತಂದು ಹೇಳ್ತಿವಿ ಯೂನಿವರ್ಸ್ ಅಂತಂದ್ರೆ ಪ್ರಪಂಚ ಜಗತ್ ಅಂತಂದ್ರೆ ಜಗತ್ತಿನ ಬಗ್ಗೆ ಸ್ಟಡಿ ಮಾಡೋದನ್ನ ಏನಂತ ಕರಿತೀವಿ ಅಂದ್ರೆ ಕಾಸ್ಮಾಲಜಿ ಅಂತ ಕರಿತೀವಿ ಸೊ ಹಂಗೆ ಮಾರ್ಫಾಲಜಿ ಅಂದ್ರೆ ಏನು ಅಂತ ಕೇಳಿದರ ಮಾರ್ಫಾಲಜಿ ಅಂದ್ರೆ ಏನು ರೇಡಿಯೋ ಬಗ್ಗೆ ಡಿಸ್ ಅಂದ್ರೆ ರೇಡಿಯೋ ಬಗ್ಗೆ ಏನಂತಂದು ಹೇಳಿದ್ರೆ ಸ್ಟಡಿ ಮಾಡೋದನ್ನ ಏನಂತ ಕರಿತೀವಿ ಮಾರ್ಫಾಲಜಿ ಅಂತ ಕರಿತೀವ ಇಲ್ಲ ಸೊ ಅದಾದ ನಂತರ ಸ್ಟ್ರಕ್ಚರ್ ಆಫ್ ಲಿವಿಂಗ್ ಥಿಂಗ್ಸ್ ಇಲ್ಲಿ ನೋಡ್ರಿ ಲಾಂಗೆಸ್ಟ್ ಆನ್ಸರ್ ಲಾಂಗೆಸ್ಟ್ ಆನ್ಸರ್ ನ ಸ್ವಲ್ಪ ನೋಡ್ಕೊಂಡಾಗ್ಬೇಕು ಸೊ ಇಲ್ಲೇನಂತ ಹೇಳಿದ್ರೆ ಸ್ಟ್ರಕ್ಚರ್ ಆಫ್ ಲಿವಿಂಗ್ ಥಿಂಗ್ಸ್ ಈಗ ಏನಂತ ಹೇಳಿದ್ರೆ ಜೀವವಿರುವ ವಸ್ತುಗಳ ಬಗ್ಗೆ ಏನಂತ ಹೇಳಿದ್ರೆ ಸ್ಟಡಿ ಮಾಡೋದನ್ನ ನಾವು ಮಾರ್ಫಾಲಜಿ ಅಂತ ಕರಿತೀವಿ ನೆನ್ಪಿಟ್ಕೊಡ್ರಿ ಟ್ರೀಸ್ ಹೇಳಿದ್ರೆ ಗಿಡಗಳು ಸೊ ಗಿಡಗಳ ಬಗ್ಗೆ ಸ್ಟಡಿ ಮಾಡೋದು ಬೇರೆ ಐತ ಸೊ ಯಾವ್ದಾಗ ಏನೇನು ಸ್ಟಡಿ ಮಾಡ್ಬೋದು ಅಂತಂದು ಹೇಳಬಹುದು ನೀವು ಪೆಡೋಲಜಿ ಅಂದ್ರೆ ಏನು ಆ ಅಂದ್ರೆ ಅಂದ್ರೇನು ಸಿಸ್ಮೋಲಜಿ ಅಂದ್ರ ಭೂಕಂಪಗಳ ಬಗ್ಗೆ ಫೆಡೋಲಜಿ ಅಂತಂದೇಳಿದ್ರೆ ಏನು ಸೊ ಈ ತರ ಏನಂದ್ರೆ ಹಲವಾರು ಬರ್ತಾವ ನಾವ್ ನೋಡೋಣ ಒಂದು ನಾನು ಟ್ರೈ ಮಾಡ್ತೀನಿ ಟೈಮ್ ಇದ್ರೆ ನಾನು ಒಂದು ಕ್ಲಾಸ್ ಮಾಡಿ ಹಾಕ್ತೀನಿ ಇಲ್ಲ ಮಾಡ್ತೀವ ಅಂತ ಹೇಳಿದ್ರೆ ಕಮೆಂಟ್ ಹಾಕ್ರಿ ಇಲ್ಲ ಸರ್ ಒಂದ್ ಕ್ಲಾಸ್ ಮಾಡಿ ಹೇಳಿದ್ರೆ ನೀವು ಕಮೆಂಟ್ ಹಾಕಿದ್ರೆ ನೋಡೋಣ ಎಲ್ರಿಗೂ ಬೇಕು ಹೇಳಿದ್ರ ಬಟ್ ಆದ್ರ ಸೊ ಒಂದೇನಪ್ಪ ಅಂತಂದ ಹೇಳಿದ್ರ ನನ್ ಮೇಲೆ ನಿಮ್ಗೆ ನಂಬಿಕೆ ಅನ್ನೋದಿತ್ತು ಗುರು ಅಂತ ನಂಬಿದ್ರಿ ಹೇಳಿದ್ರ ನಾನು ಹೇಳಿದ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು ಜಾಬ್ ಕಂಪಲ್ಸರಿ ಆಗ್ತೀರಪ್ಪ ಈಗ ಎಷ್ಟೋ ಜನರ ನೀವು ನಂಬಿ ಮೋಸ ಹೋಗಿದಾರೆ ಇನ್ನೊಂದ್ಸರಿ ನಂಬ್ರಿ ಹಾ ಜಾಬ್ ಆಗೋ ಸಂಬಂಧ ಜಾಬ್ ಆಗೇ ಆಗತ್ತೆ ಬಟ್ ಆದ್ರೆ ಕರೆಕ್ಟ್ ಆಗಿ ಏನಂತ ಹೇಳಿದ್ರೆ ನಾನು ನಿಮ್ಗೆ ದಾರಿ ತೋರಿಸ್ತೀನಿ ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಂತ ಹೋಗ್ಬೇಕು ಅದ್ ನಿಮ್ಮ ಹತ್ರ ಬಿಟ್ಟು ನಾನು ಇವತ್ತೊಂದು ವಿಡಿಯೋ ನೋಡ್ತೇನೆ ನಾಳೆ ಎರಡು ಮೂರು ನೋಡ್ತೇನೆ ಇಲ್ಲ ಆಮೇಲೆ ನೋಡ್ತೇನೆ ಒಂದ್ ವಾರ ಬಿಟ್ಟು ನೋಡ್ತೀನಿ ಅಂತ ಹೇಳಿದ್ರೆ ಆಗಂಗಿಲ್ಲ ಸೊ ಡೈಲಿ ನೋಡ್ತಾನೆ ಇರ್ಬೇಕು ಡೈಲಿ ಸ್ವಲ್ಪ ಸ್ವಲ್ಪ ನಾನ್ ನಿಮ್ಗೆ ಏನು ಜಸ್ಟ್ ಎರಡ್ ಮೂರು ಅವರ್ ಅಷ್ಟರ ಸೊ ಈವ್ನಿಂಗ್ ಏನಂತ ಹೇಳಿದ್ರೆ ಒಂಬತ್ತು ಹತ್ತರ ತಕ್ಕ ಏನಂತ ಹೇಳಿದ್ರೆ ಸ್ಟಡಿ ಮಾಡ್ರಿ ಹತ್ತಾದ ನಂತರ ಬೇಕಾದ್ರೆ ಕುಡೀರಿ ಡ್ಯಾನ್ಸ್ ಮಾಡ್ರಿ ಇಲ್ಲ ಅಂತ ಹೇಳಿದ್ರೆ ಮಜಾ ಮಾಡ್ರಿ ಏನಾದ್ರು ಮಾಡ್ರಿ ಬಟ್ ಆದ್ರೆ ಡೈಲಿ ಏನಂತ ಹೇಳಿದ್ರೆ ಎರಡರಿಂದ ಮೂರ್ ಅವರ್ ಏನಂತ ಹೇಳಿದ್ರೆ ಕಂಪಲ್ಸರಿ ಸ್ಟಡಿ ಮಾಡ್ಲೇಬೇಕು ನನ್ನ ಜೊತೆಗೆ ವಿಡಿಯೋಗಳ ಜೊತೆಗೆ ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಎಲ್ಲಾದ್ರೂ ಹಾಕಿದ್ರೆ ಎಲ್ಲಾದ್ರೂ ಎಲ್ಲಾದ್ರೂ ಟೀಚರ್ ಈ ತರ ಸಿಕ್ಕಿದ್ರೆ ಸೊ ನಾವು ಹೇಳ್ತೀವಲ್ಲ ಸರ್ ಇವಾಗ ನಾನು ನೋಡ್ತಾ ಇದ್ದೀನಿ ಹೇಳಿ ನೇಮ್ಸ್ ಓಕೆ ಹಾಯ್ ಸರ್ ಸರ್ ನಾನು ಇವಾಗ ವಿಡಿಯೋ ನೋಡ್ತಾ ಇದ್ದೀನಿ ಸರ್ ಅದಾದ ನಂತರ ಮುಗಿದ ತಕ್ಷಣ ಸರ್ ಮುಗ್ದಾಯ್ತ ಸರ್ ಸರ್ ಇಷ್ಟು ಕ್ವಶನ್ಸ್ ಗಳು ಹೇಳಿದ್ರಿ ಸರ್ ಅದ್ರದ್ದೆಲ್ಲ ಇವಾಗ ಟೈಪ್ ಮಾಡಿ ಹಾಕಿದೀನಿ ಸರ್ ಹಾ ನಿಮಗ್ ಟೈಪ್ ಮಾಡಿ ಹಾಕಾಕ ಬರ್ಲಿಲ್ಲ ಟೆಲಿಗ್ರಾಮ್ ದಾಗ ನನ್ನ ಲಿಂಕ್ ಐತೆ ಸೊ ಅದಾದ ನಂತರ ನೆಕ್ಸ್ಟ್ ವಾಟ್ಸಪ್ ನ ವಾಟ್ಸಪ್ ಇದು ಐತೆ ಗ್ರೂಪ್ ಐತೆ ಸೊ ಅಲ್ಲಿ ನಂಬರ್ ತೊಗೊಳ್ರಿ ಸುಮ್ಮನೆ ಕಳಿಸ್ರಿ ನಾನು ರಿಪ್ಲೈ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಡೈಲಿ ಮಾಡಿ ವರ್ಕ್ ಮಾಡಿ ಕಳಿಸ್ತಾ ಇರ್ರಿ ನಾನು ಯಾವಾಗ ನಾನು ಫ್ರೀ ಇದ್ದಾಗ ಒಂದ್ಸರಿ ನೋಡ್ತೀನಿ ಹಾ ಸೊ ಆತರ ಏನಂತ ಹೇಳಿದ್ರೆ ನೀವು ಸ್ವಲ್ಪ ಸಿನ್ಸಿಯರ್ ಆಗಿ ಸ್ಟಡಿ ಮಾಡ್ಬೇಕು ಇಲ್ಲಿ ಯಾರು ಬಂದ್ ನಿಮ್ಗೆ ಜಾಬ್ ಕೊಡಲ್ಲ ದುಡ್ಡು ಕೊಡಲ್ಲ ಯಾರು ಏನು ಮಾಡಂಗಿಲ್ಲ ಸೊ ಬೇರೆ ಯಾರಾದ್ರೂ ಹತ್ರ ಹೋಗಿ ಕೇಳ್ರಿ ನನಗೆ ಇದು ಗೊತ್ತಾಗೋದಾಗಿತ್ತು ಏನಾದ್ರು ಹೇಳ್ಕೊಡ್ತೀನಿ ಕೇಳ್ರಿ ಯಾರು ಹೇಳ್ಕೊಡಂಗಿಲ್ಲ ಫ್ರೀ ಆಗಿ ಯಾವ್ದು ಸಿಗಂಗಿಲ್ಲ ನೆನ್ಪಿಟ್ಕೊಡ್ರಿ ಸಿಗೋದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಬೇಕು ಹ್ಮ್ ನೆಕ್ಸ್ಟ್ ನೋಡ್ರಿ ಏನೈತೆ ಅಂತ ಹೇಳಿದ್ರೆ ಗೋಲ್ಡ್ ಸ್ಮಿತ್ ಓರ್ನಾಮೆಂಟ್ಸ್ ಅಂತಂದೈತ ಗೋಲ್ಡ್ ಗುದ ಗೋಲ್ಡ್ ಸ್ಮಿತ್ ಹೇಳಿದ್ರೆ ಇವಾಗ ಬಂಗಾರದ ವ್ಯಾಪಾರಿ ಮಾಡ್ತಿರ್ತಾನ ಅಥವಾ ಬಂಗಾರವನ್ನ ಇದು ಮಾಡ್ತಿರ್ತಾನ ಗೊತ್ತಾ ಗೋಲ್ಡ್ ಸ್ಮಿತ್ ನಮ್ ಕಡೆ ಸೈಡ್ ಹಳ್ಳಿ ಒಳಗಡೆ ಪತ್ತಾರ ಅಂತ ಕರೀತಾರ ಹ್ಮ್ ಸೊ ಬಂಗಾರದ ಏನಂತ ಹೇಳಿದ್ರೆ ಇದು ಮಾಡೋ ಗೋಲ್ಡ್ ಸ್ಮಿತ್ ಅಂತ ಕರಿತೀವಿ ಅವನ್ ಏನ್ ಮಾಡ್ತಾನಂತ ಹೇಳಿದ್ರೆ ಓರ್ನಮೆಂಟ್ಸ್ ಗಳನ್ನ ಓಲೆಗಳನ್ನ ಏನ್ ಮಾಡ್ತಾನಂದ್ರ ರೆಡಿ ಮಾಡ್ತಾನ ಸೇಮ್ ಅದೇ ತರ ಆ ಸ್ಕಲ್ಪ್ಟರ್ ಅಂತಂದ್ ಬರುತ್ತೆ ಸ್ಕಲ್ಪ್ಟರ್ ಅಂತ ಹೇಳಿದ್ರೆ ಶಿಲ್ಪಿಗಾರ ಶಿಲ್ಪಿಕಾರ ಅಂತ ಹೇಳ್ತೀವಿ ಸ್ಕಲ್ಪ್ಟರ್ ಅಂತ ಹೇಳಿದ್ರೆ ಶಿಲ್ಪಿಕಾರ ಇವ್ನ ಏನ್ ಮಾಡ್ತಾನ ಅಂತ ಕ್ವಶನ್ ಕೇಳಿದಾರ ನೋಡ್ರಿ ಬಂಗಾರದ ಅಥವಾ ನಾವ್ ಪತ್ತಾರ ಅಂತ ಕರಿತೀವತ್ವ ಬಂಗಾರ ವ್ಯಾಪಾರ ಮಾಡುವ ಏನ್ ಮಾಡ್ತಾನಂತ ಹೇಳಿದ್ರೆ ಓಲೆಗಳನ್ನ ರೆಡಿ ಮಾಡ್ತಾನ ಅದೇ ತರ ಶಿಲ್ಪಿಕಾರ ಏನ್ ಮಾಡ್ತಾನ ಮೂರ್ತಿಗಳನ್ನ ರೆಡಿ ಮಾಡ್ತಾನ ನೀವು ನೋಡಿರ್ಬೋದು ಕಲ್ಲುಗಳನ್ನ ಕೆತ್ ಹೇಳಿದ್ರೆ ಶಿಲ್ಪಗಳನ್ನ ಅಥವಾ ಮೂರ್ತಿಗಳನ್ನ ರೆಡಿ ಮಾಡ್ತಾನ ಇವಾಗ ನಾವು ಆಪ್ಷನ್ ಅಲ್ಲಿ ನೋಡ್ಬೇಕು ಸ್ಯಾಂಡ್ ಅಂತಂದ ಹೇಳಿದ್ರೆ ಮಣ್ಣು ಬರಂಗಿಲ್ಲ ಮ್ಯೂಸಿಯಂ ಅಂತಂದ ಹೇಳಿದ್ರೆ ದೊಡ್ಡ ದೊಡ್ಡ ಮ್ಯೂಸಿಯಂಗಳು ಅದು ಇಲ್ಲ ಸ್ಟೋನ್ ಹೇಳಿದ್ರೆ ಕಲ್ಲು ಇಷ್ಟೇ ಲಾಸ್ಟ್ ಉಳಿದಿದ್ದ ಬೂಸ್ಟ್ ಅಂತಂದ ಬಸ್ಟ್ ಅಂತಂದ್ ಬರುತ್ತ ಅದೇ ನಮ್ಗೆ ಅನ್ಸರ್ ಇದು ಏನಂತ ಕರಿತೀವ ಅಂದ್ರೆ ಕನ್ನಡದಾಗಿದ್ರ ಅರ್ಥ ಮೂರ್ತಿ ಅಂತ ಕರಿತೀವಿ ನೆನ್ಪಿಟ್ಕೊಟ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಅಂತ ಹೇಳಿದ್ರೆ ಫ್ರೆಂಡ್ ಅಂಡ್ ಸಾರಿ ಫ್ರೆಂಡ್ ಅಂಡ್ ಫೋಯ್ ಅಂತಂದೈತೆ ಇಲ್ಲಿ ನೋಡ್ರಿ ಫ್ರೆಂಡ್ ಅಂತಂದ ಹೇಳಿದ್ರೆ ಮಿತ್ರ ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ ಅಂತ ಹೇಳಿದ್ರೆ ಫೋಯ್ ಅಂತಂದು ಕೊಟ್ಟಿದಾನ ಫೋಯ್ ಹೇಳಿದ್ರೆ ಶತ್ರು ಮಿತ್ರ ಶತ್ರು ಅಂದ್ರೆ ಇಲ್ಲಿ ವಿರುದ್ಧಾರ್ಥಕ ಪದಗಳಿದಾವ ಇಲ್ಲಿ ಹೇಳಿದ್ರೆ ವಿರುದ್ಧಾರ್ಥಕ ಪದಗಳಿದವ ಮಿತ್ರ ಶತ್ರು ಫ್ರೆಂಡ್ ಅಂಡ್ ಫೋಯ್ ಅಂತ ಹೇಳಿ ನೆಕ್ಸ್ಟ್ ಏನಂತ ಹೇಳಿದ್ರೆ ಡಾಯ್ ಅಂತಂದ ಡಾಯ್ ಅಂತ ಹೇಳಿದ್ರೆ ಮರಣ ಸೊ ವಿರುದ್ಧಾರ್ಥಕ ಪದ ಯಾವುದು ನೋಡ್ರಿ ಅದ್ರ ವಿರುದ್ಧಾರ್ಥಕ್ ಪದ ಯಾವ್ದು ಇಲ್ಲಿ ನಾವು ನೋಡೋಣ ಎಂಡ್ ಎಂಡ್ ಅಂತ ಹೇಳಿದ್ರೆ ಮುಗಿತು ಅದರ ವಿರುದ್ಧ ಮರಣದ ಡೈದ್ ವಿರುದ್ಧಾರ್ಥಕ ಪದ ಎಂಡ್ ಏನ್ರಿ ಬರಂಗಿಲ್ಲ ಸೊ ಲೀವ್ ಅಂತ ಲೈವ್ ಅಂತಂದೇಳಿದ್ರೆ ಲಿವ್ ಓಕೆ ಲಿವ್ ಇದಂಗಂತ ಹೇಳಿದ್ರೆ ಲಿವ್ ಅಂತಂದೇಳಿದ್ರೆ ನಮ್ಗೆ ಅಹ್ ಜೀವ ಅಂತ ಕರಿತೀವಿ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಲ್ಲ ಜೀವ ವಿರೋದು ಲಿವ್ ಸೊ ಇದೇನಂತ ಹೇಳಿದ್ರೆ ನಿಮ್ಗೆ ಆನ್ಸರ್ ಬರುತ್ತ ಸೊ ಅದಾದ ನಂತರ ಲೈಫ್ ಅಂತ ಅಂತ ಹೇಳಿದ್ರೆ ಬದುಕು ಸೊ ಆಮೇಲೆ ಕ್ರೈ ಅಂತ ಹೇಳಿದ್ರೆ ಅಳುವುದು ಸೊ ಇಲ್ಲಿ ನಮ್ಗೆ ಆನ್ಸರ್ ಅಂತ ಹೇಳಿದ್ರೆ ಡೈದು ವಿರುದ್ಧಾರ್ಥಕ ಪದ ಇಲ್ಲಿ ಮರಣ ಅದಾದ ನಂತರ ಜೀವನ ಅಥವಾ ಜೀವನನೇ ಅಂತ ಅನ್ಕೊಡ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎಜುಕೇಶನ್ ಟೀಚರ್ ಅಂತಂದ್ರೆ ಎಜುಕೇಶನ್ ಅಂತಂದ್ರೆ ಶಿಕ್ಷಣ ಸೊ ಅದಾದ ನಂತರ ನೆಕ್ಸ್ಟ್ ವರ್ಡ್ ಏನ್ ಕೊಟ್ಟಿದೆ ಅಂತ ಹೇಳಿದ್ರೆ ಯಾವ್ದಕ್ ರಿಲೇಟ್ ಐತೆ ಶಿಕ್ಷಕ ಟೀಚರ್ ಗೆ ಏನಂತ ಹೇಳಿದ್ರೆ ರಿಲೇಟೆಡ್ ಐತೆ ಶಿಕ್ಷಣ ಅಂತಂದ್ರೆ ಶಿಕ್ಷಕ ಹೇಳ್ತೀವಿ ಅದೇ ತರ ಟ್ರೀಟ್ಮೆಂಟ್ ಅಂತಂದ್ರೆ ಟ್ರೀಟ್ಮೆಂಟ್ ಎಲ್ರು ಟ್ರೀಟ್ಮೆಂಟ್ ತಗೊಂಡಿರ್ತಿರಲ್ಲ ಎಲ್ಲ ಕಡೆ ಟ್ರೀಟ್ಮೆಂಟ್ ಯಾರ ಹತ್ರ ತಗೊಂತೀರಿ ಡಾಕ್ಟರ್ ಹತ್ರ ತಗೊತೀವಿ ಟ್ರೀಟ್ಮೆಂಟ್ ಯಾರ ಹತ್ರ ತಗೊಂತೀವಿ ಹೇಳಿದ್ರೆ ಡಾಕ್ಟರ್ ಹತ್ರ ತಗೋತೀವಿ ಡೈರೆಕ್ಟ್ ಆಗಿ ಆನ್ಸರು ಹ್ಮ್ ಸೊ ಇಲ್ಲೆಲ್ಲಾದ್ರೂ ಸ್ಕೂಲ್ ಅಂತ ಬಂದಿತ್ತು ಅಂತಂದ್ರೆ ಸ್ಕೂಲ್ ಟೀಚರ್ ಅಂತ ಬಂತು ಅಂತಂದ್ರೆ ಟ್ರೀಟ್ಮೆಂಟ್ ಅಂತ ಬಂತು ಅಂತಂದ್ರೆ ಹಾಸ್ಪಿಟಲ್ ಅಂತ ಒಂದು ಆನ್ಸರ್ ಬರುತ್ತೆ ಇಲ್ಲೆಲ್ಲಾದ್ರೂ ಸ್ಕೂಲ್ ಬಂದು ಟ್ರೀಟ್ಮೆಂಟ್ ಗೆ ಹಾಸ್ಪಿಟಲ್ ಆಗತ್ತೆ ಬಟ್ ಅದ್ರಲ್ಲಿ ಎಜುಕೇಶನ್ ಶಿಕ್ಷ ಶಿಕ್ಷಣ ಅಂತ ಹೇಳ್ತೀವಿ ಇಲ್ಲಿ ಟ್ರೀಟ್ಮೆಂಟ್ ಅಂತಂದ ಹೇಳಿದ್ರೆ ಡಾಕ್ಟರ್ ಅಂತ ಹೇಳ್ತೀವಿ ಸೊ ಇಷ್ಟನ್ನ ನೀವು ನೋಡ್ಕೋಬೇಕು ಅದಾದಂತ ನೆಕ್ಸ್ಟ್ ನೋಡ್ರಿ ಸಕ್ಸಸ್ ಫೇಲ್ಯೂರ್ ಅಂತಂದೈತೆ ಸಕ್ಸಸ್ ಹೇಳಿದ್ರೆ ಸಕ್ಸಸ್ ಆಗೋದ್ ಅದೇ ಕನ್ನಡದಲ್ಲಿ ಏನಂತಾರೆ ನೋಡ್ರಿ ಕನ್ನಡದ ಕಳ್ಸೋ ನಂಗೆ ಸಕ್ಸೆಸ್ ಗೊತ್ತಾಗ್ತಿಲ್ಲ ಸಕ್ಸೆಸ್ ಫೇಲ್ಯೂರ್ ಅಂತಂದ ಹೇಳಿದ್ರೆ ಸರ್ ಸಾಧಿಸುವುದು ಸಕ್ಸೆಸ್ ಅಂತಂದ್ರೆ ಸಾಧಿಸುವುದು ಫೇಲ್ಯೂರ್ ಫೇಲ್ಯೂಯರ್ ಹೇಳಿದ್ರೆ ಸೋಲು ಹೇಳ್ತೀವಿ ಸಾಧಿಸುವುದು ಸೋಲುವುದು ಅಂತಂದ ಹೇಳ್ತೀವಿ ನೆನ್ಪಿಟ್ಕೊಡ್ರಿ ಸಕ್ಸೆಸ್ ಅಂಡ್ ಫೇಲ್ಯೂರ್ ಇವೆಲ್ಲ ಏನ್ ಇದು ವಿರುದ್ಧಾರ್ಥಕ ಪದಗಳು ಇವೇನಂತ ಹೇಳಿದ್ರೆ ವಿರುದ್ಧಾರ್ಥಕ ಪದಗಳು ಸೇಮ್ ಅದೇ ತರ ನೆಕ್ಸ್ಟ್ ಏನ್ ಬರತ್ತಂತಂದ್ರೆ ಪ್ರೊಬ್ಯಾಬ್ಲಿ ಆಗ್ಬಹುದು ಸೊ ಪ್ರೊಬಾಬಿಲಿಟಿ ಎಷ್ಟ ಅಂತಂದ್ರೆ ಪ್ರೊಬಾಬಿಲಿ ಅಂತ ಹೇಳ್ತೀವಿ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ ನೋಡ್ರಿ ಸೊ ಅಂತಂದ್ರೆ ಸಾಧ್ಯವಾದರೆ ಅಂತಂದೇಳಿ ಅಂತಂದ ಅಂತಂದ್ರೆ ಕಂಪಲ್ಸರಿ ಆದಂಗೆ ಬಟ್ ಆದ್ರೆ ಹೇಳಿದ್ರೆ ಸಾಧ್ಯವಾದರೆ ಅಷ್ಟೇ ಸೊ ಇವೆರಡು ಏನಂತ ಹೇಳಿದ್ರೆ ಆನ್ಸರ್ ಕರೆಕ್ಟ್ ಆಗ್ತಾವ ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ ನ್ಯೂ ಡೆಲ್ಲಿ ಇಂಡಿಯಾ ಅಂತಂದೈತೆ ನ್ಯೂ ಡೆಲ್ಲಿ ಇಂಡಿಯಾ ಇದು ನೋಡ್ರಿ ಎರಡ್ ಸಾವಿರದ ಇಪ್ಪತ್ಮೂರ ಕೇಳಿರೋ ಕ್ವಶನ್ಸ್ ಗಳು ಇವೆಲ್ಲ ನ್ಯೂ ಡೆಲ್ಲಿ ನ್ಯೂ ದೆಹಲಿ ಸೊ ಅಂತಂದ ಹೇಳಿದ್ರೆ ಇಂಡಿಯಾ ಅಂತ ಕೊಟ್ಟಿದಾನ ಇಂಡಿಯಾ ಏನು ನ್ಯೂ ಡೆಲ್ಲಿ ಮತ್ತು ಇಂಡಿಯಾದ ಏನಿದು ಸರಿ ಕ್ಯಾಪಿಟಲ್ ರೀ ಇದು ದೇಶ ರೀ ಇದು ರಾಜಧಾನಿ ರೀ ಕರೆಕ್ಟಾ ರಾಜಧಾನಿ ನೆಕ್ಸ್ಟ್ ಏನ್ ಕೊಟ್ಟಿದ ಅಂತಂದ್ರೆ ಕೀವ್ ಅಂತ ಕೊಟ್ಟಿದಾನ ಕೀವ್ ಸೊ ಕೀವ್ ಅನ್ನೋದೇನಂತ ಹೇಳಿದ್ರೆ ಒಂದು ಸಿಟಿ ಅದೇನತ್ತ ಅದೇ ಐತೆ ಅಂತ ಹೇಳಿದ್ರೆ ರಾಜಧಾನಿ ಐತ ಒಂದು ದೇಶದ ರಾಜಧಾನಿ ಐತೆ ಆ ದೇಶ ಯಾವ್ದು ಇವಾಗ ಕಂಡು ಸೊ ನೋಡ್ರಿ ಸೊ ರಷ್ಯಾ ರಷ್ಯಾದ ರಾಜಧಾನಿ ಏನಪ್ಪಾ ಹೇಳಿದ್ರೆ ಮಾಸ್ಕೋ ಹೇಳ್ತೀವಿ ರಷ್ಯಾದ ರಾಜಧಾನಿ ಯಾವ್ದಪ್ಪ ಹೇಳಿದ್ರೆ ಮಾಸ್ಕೋ ಅಂತ ಹೇಳ್ತೀವಿ ಮಂಗೋಲಿಯಾದ ರಾಜಧಾನಿ ಯಾವ್ದು ನೋಡ್ರಿ ಸೊ ಅದಾದ ನಂತರ ಮಾಲ್ಡೋವಾ ಅಂತಂದ್ ಬರ್ತಾ ಇಲ್ಲ ಸೊ ಏನಂತ ಹೇಳಿದ್ರೆ ಉಕ್ರೇನ್ ಅಂತಂದ ಹೇಳ್ತೀವಿ ಉಕ್ರೇನ್ ರಾಜಧಾನಿ ಯಾವ್ದಪ್ಪ ಹೇಳಿದ್ರೆ ಕೀವ್ ಅಂತಂದ ಹೇಳ್ತೀವಿ ನೋಡ್ರಿ ನಾವು ದೇಶಗಳ ಬಗ್ಗೆ ಎಷ್ಟು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳಿ ದೇಶದ ಬಗ್ಗೆನು ನಿಮಗ್ ಬೇಕು ಅಂತಂದ್ರೆ ಒಂದು ಜಿಯೋಗ್ರಫಿ ಕ್ಲಾಸ್ ಮಾಡಿ ಹಾಕುವ ಎಲ್ಲೆಲ್ಲಿ ಏನೇನ್ ಅಂತ ಹೇಳಿ ಆ ಸೊ ರಷ್ಯಾ ನೀವು ಇನ್ನೊಂದು ನೋಡಿರ್ಬೋದು ಎಲ್ಲಾದ್ರೂ ಏನಂತ ಹೇಳಿದ್ರೆ ಎಲ್ಲ ದೇಶವನ್ನ ದೇಶಕ್ಕೆ ಸೇವೆ ಮಾಡಕ್ ಹೋಗ್ತಿದ್ರೆ ಬ್ರಹ್ಮೋಸ್ ಬಗ್ಗೆ ಎಲ್ಲಾದ್ರೂ ಕೇಳಿದ್ರಿ ಬ್ರಹ್ಮೋಸ್ ದ ಮೋಸ್ಟ್ ಡೇಂಜರಸ್ ಕೃಷಿ ಮಿಸೈಲ್ ಅಂತ ಹೇಳ್ತಿವಿ ಹ್ಮ್ ಎಂತ ಬೇಕಂತ ಮಿಸೈಲ್ಸ್ ಗಳು ಬೇರೆ ದೇಶಗಳಿಂದ ಬಂದ್ರು ಕೂಡ ಅದನ್ನ ಹೊರಡದ್ರೂಳ್ಸತ್ತ ಆಮೇಲೆ ಎಲ್ ಬೇಕಾದಲ್ಲಿ ನೀವು ಟಾರ್ಗೆಟ್ ಮಾಡಿದ್ರು ಕೂಡ ಏನಂತ ಹೇಳಿದ್ರೆ ಅದು ಹೋಗಿ ಹೇಳಿ ಬ್ರಹ್ಮೋಸ್ ಈ ಎರಡು ಈ ಬ್ರಹ್ಮೋಸ್ ನ ಯಾವ ಎರಡು ದೇಶಗಳು ಸೇರ್ಬಿಟ್ಟು ರೆಡಿ ಮಾಡ್ತಿದಾರ ಅಂತಂದ ಹೇಳಿದ್ರೆ ಒಂದು ರಷ್ಯಾದವರು ಆಮೇಲೆ ನೆಕ್ಸ್ಟ್ ಭಾರತದವರು ಭಾರತ ದೇಶ ಮತ್ತು ರಷ್ಯಾದವರು ಏನ್ ಅಂತ ಹೇಳಿದ್ರೆ ಇಬ್ರು ಜಂಟಿಯಾಗಿ ಈ ಬ್ರಹ್ಮೋಸ್ ಮಿಸೈಲ್ಸ್ ಗಳನ್ನ ರೆಡಿ ಮಾಡ್ತಿದಾರ ಇದ್ರ ಮೇಲೆ ಕ್ವಶನ್ ತುಂಬಾ ಕೇಳಿದಾರ ಸೊ ಬ್ರಹ್ಮೋಸ್ ನೇಮ್ ಹೆಂಗ್ ಬಂತು ಅಂತ ಕ್ವಶನ್ ಕೇಳಿದಾರ ನೋಡ್ರಿ ರಷ್ಯಾದ ಒಂದು ನದಿಯಾದ ಮಾಸ್ಕೋ ಅಂತಂದ ಹೇಳಿ ಅದಾದ ನಂತರ ಭಾರತದ ನದಿಯಾದ ಬ್ರಹ್ಮಪುತ್ರ ಬ್ರಹ್ಮಪುತ್ರ ಮತ್ತು ಮಾಸ್ಕೋ ನದಿ ಎರಡೂ ನದಿಗಳ ಹೆಸರುಗಳನ್ನ ಸೇರಿಸ್ಕೊಂಡ್ಬಿಟ್ಟು ಬ್ರಹ್ಮೋಸ್ ಅಂತ ಹೆಸರಿಟ್ಟಿದ್ದಾರೆ ಇದು ತುಂಬಾ ಇಂಪಾರ್ಟೆಂಟ್ ಸೊ ಇದ್ರ ಬಗ್ಗೆ ಏನಂತ ಹೇಳಿದ್ರೆ ಕ್ವಶನ್ ಕೇಳಿದಾರ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡ್ರಿ ಉಕ್ರೇನ್ ತುಂಬಾ ನ್ಯೂಸ್ ಅಲ್ಲಿ ಇತ್ತು ಅದಕ್ಕೋಸ್ಕರ ಉಕ್ರೇನ್ ರಷ್ಯಾ ಮೇಲೆ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳಿದಾನ ಎರಡು ಕ್ವಶನ್ಸ್ ಗಳನ್ನ ಅಂದ್ರೆ ಈ ಟಾಪಿಕ್ ಮೇಲೆ ಸೊ ಇಲ್ಲಿವರೆಗೂ ಏನಂತ ಹೇಳಿದ್ರೆ ಟೋಟಲ್ ಆಗಿ ನಾನು ಇವಾಗ ನಿಮ್ಗೆ ಟ್ವೆಂಟಿ ಸಿಕ್ಸ್ ಕ್ವಶನ್ಸ್ ಗಳನ್ನ ನಾನು ನಿಮ್ಗೆ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಇವ ಇದ್ರ ಮೇಲೆ ಅಷ್ಟೇ ಈ ತರ ನಾಲ್ಕು ವರ್ಡ್ಸ್ ಗಳ ಮೇಲೆ ಸೊ ಎಲ್ಲವನ್ನ ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೇಳಿರುವಂತಹದ್ದು ಆಮೇಲೆ ನೆಕ್ಸ್ಟ್ ಆರ್ ವರ್ಡ್ ಅಲ್ಪ ಆಮೇಲೆ ನಂಬರ್ಸ್ ಅಂತ ಬರ್ತಾವ ಟೋಟಲ್ ಎಲ್ಲ ಹೇಳ್ಕೊಂಡು ನಿಮಗೆ ಒಂದು ಹಂಡ್ರೆಡ್ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಶನ್ ಮಾಡ್ತೇನೆ ಈ ಹಂಡ್ರೆಡ್ ಕ್ವಶನ್ ಏನಂತ ಹೇಳಿದ್ರೆ ನಿಮಗೆ ಜನವರಿ ಮತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತಹ ಎಕ್ಸಾಮ್ಸ್ ಗಳಿಂದ ಡೈರೆಕ್ಟ್ ಆಗಿ ತೊಗೊಂಡಿರೋದು ನೆಕ್ಸ್ಟ್ ಏನಾಯ್ತಂತ ಹೇಳಿದ್ರೆ ಸ್ಲೇವರಿ ಆಯ್ತಾ ಸ್ಲೇವರಿ ಅಂತ ಹೇಳಿದ್ರೆ ಏನು ಸ್ಲೇವ್ ಆಗಿರೋದು ಅಂದ್ರೆ ಒಬ್ಬರ ಅಧೀನದಲ್ಲಿರೋದು ಏನಂತ ಅದನ್ನ ಸ್ಲೇವರಿ ಸ್ಲೇವ್ ಆಗಿರೋದು ನೆಕ್ಸ್ಟ್ ಏನ್ ಕೊಟ್ಟಿದಾನಂತ ಹೇಳಿದ್ರೆ ಲಿಬರ್ಟಿ ಅಂತ ಕೊಟ್ಟಿದ್ದಾನೆ ಸ್ವಾತಂತ್ರ್ಯ ಹೇಳ್ತೀವಿ ಸ್ವಾತಂತ್ರ್ಯ ಲಿಬರ್ಟಿ ಹೇಳಿದ್ರೆ ಸ್ವಾತಂತ್ರ್ಯ ಸ್ಲೇವರಿ ಹೇಳಿದ್ರೆ ಒಬ್ಬರ ಅಧೀನದಲ್ಲಿ ಆಳಾಗಿರುವುದು ಸ್ಲೇ ಸ್ಲೇವ್ ಆಗಿರೋದು ಆಳವಾಗಿರುವುದು ಆಳಾಗಿರೋದು ಆಳವಾಗಿಲ್ಲ ಆಳಾಗಿರುವುದು ಸ್ಲೇವ್ ಹೇಳ್ತೀವಿ ಸ್ಲೇವರಿ ಅಂಡ್ ಲಿಬರ್ಟಿ ಇವೆರಡೂ ಏನಂತ ಹೇಳಿದ್ರೆ ವಿರುದ್ಧಾರ್ಥಕ ಪದಗಳು ಸೊ ಸ್ಲೇವರಿ ಮತ್ತು ಲಿಬರ್ಟಿ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇವೆರಡು ವಿರುದ್ಧಾರ್ಥಕ ಪದಗಳು ಸೇಮ್ ಅದೇ ತರ ಹೇಟ್ ಹೇಟ್ ಅಂತಂದು ಹೇಳಿದ್ರೆ ದ್ವೇಷ ಹೇಟ್ ಅಂತ ಹೇಳಿದ್ರೆ ದ್ವೇಷ ದ್ವೇಷದ ಏನಂತ ಹೇಳಿದ್ರೆ ವಿರುದ್ಧಾರ್ಥಕ ಪದ ಯಾವುದು ದ್ವೇಷದ್ದು ಪರ್ಸನ್ ಪರ್ಸನ್ ಅಂತ ಹೇಳಿದ್ರೆ ಏನು ಜನ ಜನ ಅಂತ ಇಟ್ಕೊಟ್ರು ಮ್ಯಾರೇಜ್ ಹೇಳಿದ್ರೆ ಮದುವೆ ಎಸ್ ಸದಾದ ನಂತರ ಸ್ವಿಮ್ ಹೇಳಿದ್ರೆ ಈಜಾಡುವುದು ಲವ್ ಹೇಳಿದ್ರೆ ಪ್ರೀತಿ ಸರ್ ನೀವ್ ಡೈರೆಕ್ಟ್ ಆಗಿ ಹೇಳಿದ್ರೆ ನಡೀತಿತ್ರಿ ನಮಗ್ ಡೈರೆಕ್ಟ್ ಆಗಿ ಗೋದೈತಿ ಹೇಟ್ ಲವ್ ಅಂತಂದೇಳಿ ಎಷ್ಟು ಎಷ್ಟ್ ಜನರಿಗೆ ಹೇಳಿಲ್ರಿ ಸರ್ ನಾವ ಎಲ್ಲಿ ಏನ್ ಬರತ್ತಪ್ಪ ಅಂತಂದೇಳಿದ್ರೆ ಹೇಟ್ದ್ ವಿರುದ್ಧಾರ್ಥಕ ಪದ ಲವ್ ಅಂತ ಬರುತ್ತ ಇಲ್ಲಿಗೆ ಫೋರ್ತ್ ಆಪ್ಷನ್ ನಮ್ಗ ಕರೆಕ್ಟ್ ಆಗತ್ತ ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಏನಾಯ್ತಾ ಗಿಲ್ಟ್ ಅಂತಂದೈತ ಆಮೇಲೆ ಇನ್ನೋಸೆನ್ಸ್ ಗಿಲ್ಟ್ ಅಂತಂದ ಹೇಳಿದ್ರ ನಾನ್ ನಿಮ್ಗ ಅರ್ಥ ಮಾಡಿಸ್ತೀನಿ ನೋಡ್ರಿ ಗಿಲ್ಟ್ ಅಂತ ಹೇಳಿದ್ರೆ ನೀವೇನೋ ಏನೋ ಮಾಡಿರ್ತೀರಿ ಅಹ್ ನಿಮ್ ಫ್ರೆಂಡ್ ಇರ್ತಾನ ನೀವು ಏನೋ ಒಂದ್ ಮಾಡೋಕ್ ಹೋಗಿ ಏನೋ ಒಂದ್ ತಪ್ಪು ಮಾಡಿರ್ತೀರಿ ಯಪ್ಪಾ ಯಾಕ್ ಮಾಡಿ ನೋಪ ಬಾಳ್ ಗಡ್ ಫೀಲ್ ಆಗೈತ್ ನನಗ ಅಂತ ಗೊತ್ತಾ ಅದ್ ಗಿಲ್ಟ್ ಅಂತ ಹೇಳ್ತೀವಿ ಇನೋಸೆನ್ಸ್ ಹೇಳಿದ್ರೆ ತುಂಬಾ ಸೈಲೆಂಟ್ ಆಗಿರ್ತಾನ ಅವನ್ ಏನ್ ಹೇಳಿದ್ರೆ ಏನೂ ಗೊತ್ತಿರಂಗಿಲ್ಲ ತುಂಬಾ ಇನ್ನೋಸೆಂಟ್ ಆಗಿರ್ತಾನ ಗಿಲ್ಟ್ ಅಂಡ್ ಇನೋಸೆನ್ಸ್ ಅಂತ ಹೇಳಿದ್ರೆ ಹೇಳಿದ್ರೆ ಆತರ ಬರ್ತಾವ್ ಸೇಮ್ ಅದೇ ತರ ಜೋವಿಯಲ್ ಅಂತಂದ್ ಬರ್ತಾವ ಜೋವಿಯಲ್ ನೆಕ್ಸ್ಟ್ ನೋಡ್ರಿ ಚೋವಿಯಲ್ ಅಂತ ಬರುತ್ತೆ ಅದಕ್ಕೆ ಯಾವ್ದು ರಿಲೇಟ್ ಆಗುತ್ತೆ ಅಂತ ಹೇಳಿ ನೀವು ಹೇಳ್ಬೇಕು ಇದೇನಪ್ಪಾ ಅಂತ ಹೇಳಿದ್ರೆ ನಿಮಗೆ ಹೋಮ್ ವರ್ಕ್ ನಾನು ಇಲ್ಲಿವರೆಗೂ ವರ್ಕ್ ಕೊಟ್ಟಿಲ್ಲ ಹೋಗಿದ್ದೆ ಇದೇನಂತ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ ನಂಬರ್ ಒನ್ ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸ್ಮೆಲ್ ಅಂತ ಹೇಳಿದ್ರೆ ನೋಸ್ ಸ್ಮೆಲ್ ಅಂತಂದೇಳಿದ್ರೆ ಹೇಳಿದ್ರೆ ಸರ್ ವಾಸನೆ ಸ್ಮೆಲ್ ಅಂತ ಹೇಳಿದ್ರೆ ವಾಸನೆ ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ನೋಸ್ ಅಂತಂದ್ರೆ ಮೂಗು ನಾವು ಮೂಗಿನಿಂದ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ವಾಸನೆಯನ್ನ ತಗೊಂತೀವಿ ಒಂದು ಎರಡು ರಿಲೇಶನ್ ಆಯ್ತು ಮೂಗಿನಿಂದ ವಾಸನೆಯನ್ನ ತಗೊಂತೀವಿ ಸೇಮ್ ಕಲರ್ಸ್ ಅಂತಂದ್ರೆ ಬಣ್ಣಗಳು ಬಣ್ಣಗಳು ಈಗ ನಾವು ನೋಡೋಣ ಇಯರ್ಸ್ ಇಂದ ಕಿವಿಯಿಂದ ಬಣ್ಣಗಳನ್ನ ಇದು ಮಾಡ್ತೇವ್ರಿ ನಾ ಅಹ ಬರಂಗಿಲ್ಲ ಐಝಿಂದ ಕಣ್ಣುಗಳಿಂದ ಓಕೆ ಕಣ್ಣುಗಳಿಂದ ನೋಡ್ತೀವ್ರಿ ಸರ್ ಕಣ್ಣುಗಳಿಂದ ಬಣ್ಣವನ್ನ ನೋಡ್ತೀವಿ ನಮ್ ಕರೆಕ್ಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಕಣ್ಣುಗಳು ಐಝ್ ಅಂತಂದ ಹೇಳ್ತೀವಿ ಆಪ್ಷನ್ ಎರಡನೇದ್ ನಮ್ಗ ಕರೆಕ್ಟ್ ಆಗತ್ತ ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಏನೈತೆ ಅನುವಲ್ ಐತೆ ಅದ್ರದ್ದು ಯಾವ ಸೆಕೆಂಡ್ ಪದಕ್ ರಿಲೇಟ್ ಆಗಿತ್ತ ಸೆಮಿ ಅನುವಲ್ ಅಂತಂದ್ರ ಅನುವಲ್ ಅಂತಂದ್ರೆ ಒಂದು ವರ್ಷ ಅನುವಲ್ ಎಕ್ಸಾಮ್ ಅಂತ ಕರಿತೀವಿ ನೋಡ್ರಿ ಒಂದ್ ವರ್ಷ ಸೊ ಅದಾದ ನಂತರ ಸೆಮಿ ಅನ್ವಲ್ ಅಂತ ಹೇಳಿದ್ರೆ ಅರ್ಧ ವರ್ಷ ಸೆಮಿ ಅನ್ವಲ್ ಅಂತ ಹೇಳಿದ್ರೆ ಅರ್ಧ ವರ್ಷ ಅಂತ ಹೇಳ್ತಿವಿ ಒಂದ್ ವರ್ಷ ಅದ್ರದ್ದು ಅರ್ಧ ಏನಂತ ಹೇಳಿದ್ರೆ ಸೆಮಿ ಅನ್ವಲ್ ಅಂತ ಹೇಳ್ತೀವಿ ಸೇಮ್ ಅದೇ ತರ ಮಂತ್ಲಿ ಮಂತ್ಲಿ ಅಂತ ಹೇಳಿದ್ರೆ ತಿಂಗಳು ಸೊ ಅದ್ರದ್ದು ಏನಂತ ಹೇಳಿದ್ರೆ ಅರ್ಧ ಆಗ್ಬೇಕು ಇದು ವರ್ಷ ಅನ್ನೋದೇನಂತ ಹೇಳಿದ್ರೆ ಒಂದು ಫುಲ್ ಸೊ ಅರ್ಧ ವರ್ಷ ಅಂತಂದ್ರೆ ಹಾಫ್ ಆಗುತ್ತೆ ಮಂತ್ಲಿ ಅನ್ನೋದು ಫುಲ್ ಆಯ್ತು ಸೊ ಇನ್ನು ಹಾಫ್ ಮಂತ್ ಅದನ್ನ ನಾವು ನೋಡ್ಕೊಬೇಕು ವೀಕ್ಲಿ ಅಂತ ಕರೀತಾರೆ ಹಾಫ್ ಮಂತ್ ಆಪ್ಷನ್ ಒಂದ್ ರಾಂಗ್ ಇದು ಆಪ್ಷನ್ ಫೋರ್ ರಾಂಗ್ ಆಯ್ತು ಡೈಲಿ ಅಂತಂದ್ರೆ ದಿನಾಲು ಸೊ ಇದು ಹೋಯ್ತು ಇಯರ್ಲಿ ಸರ್ ಆಲ್ರೆಡಿ ಏನೋಲಿ ಇಯರ್ಲಿ ಐತ್ರಿ ಸರ್ ಉಳಿದಿರೋ ಒಂದು ಆಪ್ಷನ್ ನೋಡ್ರಿ ನಿಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸೊ ಈ ತರ ಎಲಿಮಿನೇಷನ್ ಆಪ್ಷನ್ ಮಾಡ್ರಿ ಅಂತಂದ್ರೆ ಮೂರು ಉಳಿತು ಇನ್ನು ಉಳಿದಿರೋದೇ ಒಂದು ಸೊ ಏನದ ಕರಿತೀವ್ರಿ ಫೋರ್ಟ್ ನೈಟ್ಲಿ ಅಂತ ಕರಿತೀವಿ ನಾ ಏನ್ ಹೇಳ್ದೆ ನೋಡ್ರಿ ಫೋರ್ಟ್ ನೈಟ್ಲಿ ಅಂತ ಹೇಳಿದ್ರೆ ಅರ್ಧ ಮಂತ್ರಿ ಅರ್ಧ ತಿಂಗಳಿಗೆ ನಾವು ಫೋರ್ಟ್ ನೈಟ್ಲಿ ಅಂತ ಕರಿತೀವ್ರಿ ಅಂತ ಹೇಳ್ತಿವಿ ಬೇಕಾದ್ರೆ ಸರ್ಚ್ ಮಾಡಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತೆ ಅಂತ ಹೇಳಿದ್ರೆ ಬೊಕ್ಕೆ ಅಂತಂದೈತೆ ಬೊಕೆಟ್ ಅಥವಾ ಬೊಕ್ಕೆ ಅಂತಂದೈತೆ ಸೊ ಅದನ್ನ ನಾವು ಫ್ಲವರ್ ಅಂತ ಹೇಳ್ತಿವಿ ಸೊ ಬೊಕ್ಕೆ ಅಂತಂದ್ರೆ ಪುಷ್ಪ ಮಾಲೆ ಪುಷ್ಪ ಮಾಲೆ ಯಾವ್ದ್ರಿಂದ ರೆಡಿ ಆಗತ್ತೆ ಹೂವುಗಳಿಂದ ಫ್ಲವರ್ಸ್ ಹೇಳಿದ್ರೆ ಹೂವುಗಳಿಂದ ಸೇಮ್ ಅದೇ ತರ ಚೈನ್ ಅಂತಂದ ಹೇಳಿದ್ರ ಸೊ ಈ ತರ ಚೈನ್ ಇರುತ್ತೆ ನೋಡ್ರಿ ಸೊ ಚೈನ್ ಸೊ ಚೈನ್ ಯಾವ್ದ್ರಿಂದ ರೆಡಿ ಆಗತ್ತ ಕ್ವಶನ್ ಕೇಳಿದಾನ ಹೆವಿ ಅಂತಂದೈತೆ ಇದು ಹೆವಿ ಅಂದ್ರೆ ಏನು ಚೈನು ಹೆವಿ ಬರಂಗಿಲ್ಲ ಟ್ರೀ ಗಿಡಗಳಿಂದ ಚೈನ್ ರೆಡಿ ಆಗತ್ತೆ ಇಲ್ರಿ ಪ್ಲಾಂಟ್ ಅಂತಂದ್ರೆ ಅದು ಕೂಡ ಗಿಡಗಳು ಲಿಂಕ್ ಅಂತಂದ ಹೇಳ್ತೀವಿ ಸೊ ಒಂದಕ್ಕೊಂದು ಲಿಂಕ್ ಮಾಡ್ತಾ ಹೋದ್ರೆ ಏನಂತ ಹೇಳಿದ್ರೆ ಚೈನ್ ರೆಡಿ ಆಗತ್ತ ಅಂತ ಹೇಳ್ತೀವಿ ಸೊ ಹೂಗಳಿಂದ ಏನಂತಂದ್ರೆ ಪುಷ್ಪ ಮಾಲ್ ರೆಡಿ ಆದ್ರೆ ಸೊ ಒಂದಕ್ಕೊಂದು ಲಿಂಕ್ ಮಾಡೋದ್ರಿಂದ ಅಂದ್ರೆ ಚೈನ್ ರೆಡಿ ಆಗತ್ತ ಅಂತ ಹೇಳ್ತೀವಿ ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬೇಕರ್ ಬ್ರೆಡ್ ಅಂತ ಹೇಳ್ತೀವಿ ಸೊ ಬೇಕರ್ ಬೇಕರ್ ಅಂತ ಹೇಳಿದ್ರೆ ಇವಾಗ ಬೇಕರಿ ಒಳಗಡೆ ರೆಡಿ ಮಾಡ್ತಿರ್ತಾರಲ್ಲ ಸೊ ಅವ್ರನ್ನ ನಾವ್ ಏನಾದ್ ಕರಿತೀವಿ ಅಂದ್ರೆ ಬೇಕರ್ ಅಂತ ಕೇಳಿ ಹೇಳ್ತೀವಿ ಬ್ರೆಡ್ ಅನ್ನ ರೆಡಿ ಮಾಡ್ತಾರ ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಬೇಕರ್ ಇದ್ದವ್ರು ಬ್ರೆಡ್ ಅನ್ನ ರೆಡಿ ಮಾಡ್ತಾರ ಸೇಮ್ ಅದೇ ತರ ಕಾಬ್ಲರ್ ಏನ್ ರೆಡಿ ಮಾಡ್ತಾನ ನೋಡ್ರಿ ನಿಮ್ಗೆ ಸಿ ಇದು ಸಿಆರ್ ಪಿ ಎಫ್ ಎಕ್ಸಾಮ್ ಅಲ್ಲಿ ಇದು ಕ್ವಶನ್ ಬಂದಿತ್ತು ಸೊ ಕಾಬ್ಲರ್ ಅಂದ್ರೆ ಏನು ನೀವು ಕೂಡ ಏನಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕಿದಾರೆ ಕಾಬ್ಲರ್ಗೂ ಕೂಡ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದಾರೆ ಸೊ ಕಾಬ್ಲರ್ ಏನ್ ರೆಡಿ ಮಾಡ್ತಾನ ಅಂತ ಹೇಳಿ ನೀವು ಆಪ್ಷನ್ ಅನ್ನ ಹೇಳ್ಬೇಕು ಇದು ಹೋಮ್ ವರ್ಕ್ ನಂಬರ್ ಟು ಸೇಮ್ ಅದೇ ತರ ನೋಡ್ರಿ ಎಕ್ಸ್ಟ್ರಾ ಅಂತಂದ್ರೆ ಇನ್ ಅಂತ ಹೇಳಿ ಎಕ್ಸ್ಟ್ರಾ ಹೇಳಿದ್ರೆ ಹೆಚ್ಚು ಹೆಚ್ಚು ಸೊ ಇನ್ ಅಡಿಕೇಟ್ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಅಸಮರ್ಪಕ ಹೇಳ್ತೀವಿ ಅಸಮರ್ಪಕ ಅಷ್ಟೊಂದಿಲ್ಲ ಎಕ್ಸ್ಟ್ರಾ ಹೇಳಿದ್ರೆ ಹೆಚ್ಚು ಅಂತ ಹೇಳಿದ್ರೆ ಅನ್ಅಸಮರ್ಪಕ ಅಷ್ಟೊಂದಿಲ್ಲ ಸೇಮ್ ಅದೇ ತರ ಅಪಿಯರ್ ಇವೆರಡು ಏನಂತ ಹೇಳಿದ್ರೆ ಏನಾಗ್ತವು ಹೆಚ್ಚು ಕಡಿಮೆ ಇದ್ದಂಗೆ ಅಸಮರ್ಪಕ ಅಂದ್ರೆ ಕಡಿಮೆ ಇದ್ದಂಗೆ ಇವೆರಡು ಏನು ಹೆಚ್ಚು ಕಡಿಮೆ ಹೇಳಿದ್ರೆ ವಿರುದ್ಧಾರ್ಥಕ ಪದ ಅಂತಂದು ಹೇಳ್ತೀವಿ ಸೇಮ್ ಅದೇ ತರ ಅಪಿಯರ್ ಅಪಿಯರ್ ಹೇಳಿದ್ರೆ ಪ್ರತ್ಯಕ್ಷವಾಗೋದು ಸೊ ಇನ್ನು ಮಾಯವಾಗೋದಕ್ಕೆ ಏನಂತ ಕರಿತೀವಿ ಸಿಂಕ್ ಅಂತ ಕರಿತೀವಿ ಅಂದ್ರೆ ಸಿಂಕ್ ಹೇಳಿದ್ರೆ ಮುಳುಗುವುದು ಸಿಂಕ್ ಹೇಳಿದ್ರೆ ಮುಳುಗುವುದು ಮೆಲ್ಟ್ ಹೇಳಿದ್ರೆ ಕರಗುವುದು ಮೆಲ್ಟ್ ಅಂತಂದ್ರೆ ಕರಗುವುದು ಪೀಪಲ್ ಅಂತಂದ್ರೆ ಜನ ಡಿಸ್ಅಪಿಯರ್ ಅಂತ ಹೇಳಿದ್ರೆ ಮಾಯವಾಗುವುದು ಅಪಿಯರ್ ಅಂಡ್ ಡಿಸ್ಅಪಿಯರ್ ಇಲ್ಲಿ ಆಪ್ಷನ್ ಬರುತ್ತೆ ಇದು ಕೂಡ ಏನಂತ ಹೇಳಿದ್ರೆ ಎರಡು ವಿರುದ್ಧಾರ್ಥಕ ಪದಗಳ ತರ ರಿಲೇಟ್ ಆಗ್ತಾವ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕಾರ್ 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 ಅಂತಂದ್ರೆ ಹೇಳಿದ್ರೆ ಕಾರು ಸೊ ಅಲ್ಲಿ ಏನಂತ ಹೇಳಿದ್ರೆ ಸೀಟ್ ಬೆಲ್ಟ್ ಕಾರಿನಲ್ಲಿ ಏನೈತೆ ಸೀಟ್ ಬೆಲ್ಟ್ ಐತಿ ಕಾರ್ ಒಳಗಡೆ ಏನೈತೆ ಸೀಟ್ ಬೆಲ್ಟ್ ಐತಿ ಕಂಪಲ್ಸರಿ ಸೀಟ್ ಬೆಲ್ಟ್ ಅಂದ್ರೆ ಕಾರಿನಲ್ಲಿರುವ ಒಂದು ಸಾಮಾನು ಏನಂತ ಹೇಳಿದ್ರೆ ಸೀಟ್ ಬೆಲ್ಟ್ ಸೇಮ್ ಅದೇ ತರ ಫ್ಯಾನ್ ಫ್ಯಾನ್ ಏನಂತ ಹೇಳಿದ್ರೆ ಸಾಮಾನ ಕಂಡಿಡಬೇಕು ಸೊ ಫ್ಯಾನ್ ಒಂದು ಸಾಮಾನ ವಿಂಡ್ ಅಂದ್ರೆ ವಿಂಡ್ ಅಂತ ಹೇಳಿದ್ರೆ ಗಾಡಿ ಅಲ್ಲರೇ ಅದಾದ ನಂತರ ರೂಮ್ ರೂಮ್ ಹೇಳಿದ್ರೆ ಒಂದು ಕೋಣೆ ಅದು ಆಗಂಗಿಲ್ಲ ನೆಕ್ಸ್ಟ್ ಇಲೆಕ್ಟ್ರಿಸಿಟಿ ಸರಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ಫ್ಯಾನ್ ತಿರ್ಗತ್ತಾರ ಬಟ್ ಅದ್ರ ಒಂದು ಮಟೀರಿಯಲ್ ವಸ್ತು ಅಲ್ರಿ ಇದು ಇಲೆಕ್ಟ್ರಿಸಿಟಿ ಅನ್ನೋದು ನೆಕ್ಸ್ಟ್ ಬ್ಲೇಡ್ ಎಸ್ ಸರ್ ಫ್ಯಾನ್ ಗೆ ಏನಂತಂದ್ ಹೇಳಿದ್ರೆ ಮೂರ್ ಬ್ಲೇಡ್ಗಳು ಇರ್ತಾವ್ರಿ ಈ ತರ ಎಸ್ ಈ ತರ ಹೇಳಿದ್ರೆ ಮೂರ್ ಬ್ಲೇಡ್ಗಳು ಇರ್ತಾವ್ರಿ ಸೊ ಒಂದು ವಸ್ತು ಏನಂತ ಹೇಳಿದ್ರೆ ನಾವು ಬ್ಲೇಡ್ ಅಂತ ಕರಿತೀವಿ ಎಸ್ ಎಲ್ರಿಗೂ ಅರ್ಥ ಆಯ್ತಾ ನೆಕ್ಸ್ಟ್ ಅದೇ ತರ ನೋಡ್ರಿ ಡಾಗ್ ಡಾಗ್ ಅಂತಂದ್ ಹೇಳಿದ್ರೆ ನಾಯಿ ನಾಯಿಗೆ ಏನಂತ ಹೇಳಿದ್ರೆ ನಾಲ್ಕ ಅಂತ ಕೊಟ್ಟಿದಾನೆ ಸ್ಪ್ಯಾರೋ ಅಂತಂದ್ರೆ ಗಿಡಿ ಸ್ಪ್ಯಾರೋ ಅಂತಂದ್ರೆ ಹೇಳಿದ್ರೆ ಗಿಡಿ ಗಿಡಿ ಎಷ್ಟ್ ಕಾಲು ಇರ್ತಾವ್ರಿ ಇವ್ ನೀವು ನೋಡಿರ್ಬೋದು ಇದನ್ನ ಗಿಡಿ ಅಂತ ಅನ್ಕೊಳ್ರ ಗಿಡಗೇನಂತ ಹೇಳಿದ್ರೆ ಎರಡು ಕಾಲುಗಳು ಮಾತ್ರ ಇರ್ತಾವ ಅಂದ್ರೆ ಇಲ್ಲಿ ಎರಡು ಅಂತ ಬರ್ಬೇಕು ಟೂ ನಾಯಿಗೆ ನಾಲ್ಕಂತ ಹೇಳಿದ್ರೆ ಕಾಲುಗಳು ಸೊ ಗಿಡಿಗೆ ಇರ್ಬೇಕಿನ್ನೂ ಎರಡೇ ಇರ್ತಾವ ಸೊ ಅದೇ ತರ ನೋಡ್ರಿ ಆ ರುಪಿ ಅಂತಂದೇಳಿದ್ರೆ ಇಂಡಿಯಾದ್ ರುಪಿ ಹೇಳಿದ್ರೆ ಇಂಡಿಯಾದ್ ಡಾಲರ್ ಅಂತಂದ್ರೆ ಯಾವ್ದು ಯುನೈಟೆಡ್ ಸ್ಟೇಟ್ಸ್ ಅಥವಾ ಇಂಗ್ಲೆಂಡ ಅಥವಾ ಯುರೋಪ್ ದ ಅಥವಾ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ದ ಅಂತಂದ ಹೇಳಿ ನನಗೆ ನೀವ ಆನ್ಸರ್ ಅನ್ನ ಹೇಳ್ಬೇಕು ಇದು ಹೋಮ್ ವರ್ಕ್ ನಂಬರ್ ತ್ರೀ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಓರ್ ಓರ್ ಅಂತಂದ ಹೇಳಿದ್ರೆ ಅದಿರು ಓರ್ ಅಂತಂದ ಹೇಳಿದ್ರೆ ಅದಿರು ಸೊ ಅದೇನಂತ ಹೇಳಿದ್ರೆ ಅದಿರಿನಿಂದ ಹೇಳಿದ್ರೆ ಲೋಹಗಳು ಮೆಟಲ್ ಅಂತಂದ ಹೇಳಿದ್ರೆ ಲೋಹ ಅದಿರುಗಳಿಂದ ಏನಂತಂದ ಹೇಳಿದ್ರೆ ಲೋಹಗಳನ್ನ ನಾವು ರೆಡಿ ಮಾಡ್ತೀವಿ ಸೊ ತುಂಬಾ ಅದಿರಿರುತ್ತೆ ಅದ್ರಲ್ಲಿ ಮಣ್ಣು ಅದು ಇದು ಎಲ್ಲ ಇರುತ್ತೆ ಶೇಖರಣೆ ಆಗಿರತ್ತೆ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಕರಗಿಸ್ಬಿಟ್ಟು ಲೋಹಗಳನ್ನ ಉಂಟು ಮಾಡ್ತಾವ ಸೇಮ್ ಅದೇ ತರ ಮಿಲ್ಕ್ ಅಂತಂದು ಹೇಳಿದ್ರೆ ಹಾಲು ಸೊ ಅದಿರಿನಿಂದ ಏನಂತಂದು ಹೇಳಿದ್ರೆ ನಮ್ಗೆ ಏನಂತ ಹೇಳಿದ್ರೆ ಲೋಹ ಬರುತ್ತಾ ಸೇಮ್ ಅದೇ ತರ ಮಿಲ್ಕಿಂದ ಏನಂತ ಹೇಳಿದ್ರೆ ಏನ್ ಬರುತ್ತೆ ನೋಡ್ರಿ ಮಿಲ್ಕಿಂದ ಮಿಲ್ಕ್ ಇಂದ ಗ್ಲಾಸ್ ಬರುತ್ತಾ ನೋ ಮಿಲ್ಕಿಂದ ಕೌ ಬರುತ್ತಾ ಕೌ ಅಂತಂದು ಹೇಳಿದ್ರೆ ಆಕಳು ಮಿಲ್ಕಿಂದ ಆಕಳು ಬರಂಗಿಲ್ಲ ಆಕಳಿಂದ ಮಿಲ್ಕ್ ಬರುತ್ತೆ ಬಟ್ ಅದ್ರ ರಿಲೇಶನ್ ಬರಂಗಿಲ್ಲ ಕ್ಲಾತ್ ಕ್ಲಾತ್ ಅಂತಂದು ಹೇಳಿದ್ರೆ ಬಟ್ಟೆ ಮಿಲ್ಕ್ ಇಂದ ಬಟ್ಟೆ ಬರುತ್ತಾನ ಉಳಿದಿರೋದ ಒಂದು ಕರ್ಡ್ ಕರ್ಡ್ ಅಂತ ಹೇಳಿದ್ರೆ ಮೊಸರು ಇಲ್ಲಿ ನೋಡ್ರಿ ಅದಿರಿನಿಂದ ಲೋಹ ಬಂದ್ರೆ ಹಾಲಿಂದ ಏನಂದ ಏನ್ ಬರುತ್ತಾ ಮೊಸರು ಬರುತ್ತ ಈ ತರ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿರೋ ರಿಲೇಷನ್ ಕೌ ಅಂತ ಹಾಕಕ್ ಹೋಗ್ಬಿಡ್ರಪ್ಪ ರಾಂಗ್ ಆಗಿಬಿಡುತ್ತೆ ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಆರ್ಮಿ ಹೇಳಿದ್ರೆ ಲ್ಯಾಂಡ್ ಆರ್ಮಿ ಅಂತಂದ್ರೆ ಲ್ಯಾಂಡ್ ಭೂಮಿಯಲ್ಲಿ ಏನಂತ ಭೂ ಪ್ರದೇಶದಲ್ಲಿ ಅವ್ರು ಸೇವೆಯನ್ನ ಮಾಡತ್ತಾರ ನೇವಿ ಅವ್ರ ಏನ್ ಮಾಡ್ತಾರ ಸರ್ ವಾಟರ್ ಅಲ್ಲಿ ಸಮುದ್ರದಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಸೇವೆಯನ್ನ ಸಲ್ಲಿಸ್ತಾರ ನಮ್ಗ್ ಆಪ್ಷನ್ ತ್ರೀ ಏನಂದ್ರೆ ಕರೆಕ್ಟ್ ಆಗತ್ತ ಇಲ್ಲಿ ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಪೇಂಟರ್ ಏನಂತ ಹೇಳಿದ್ರೆ ಬ್ರಷ್ ಪೇಂಟರ್ ಏನ್ ಮಾಡ್ತಾನಂತ ಹೇಳಿದ್ರೆ ಪೇಂಟ್ ಮಾಡಕ ಬ್ರಷ್ ಅನ್ನ ಯೂಸ್ ಮಾಡಿದ್ರೆ ಡಾಕ್ಟರ್ ಏನನ್ನ ಯೂಸ್ ಮಾಡ್ತಾನ ಹೇಳಿ ನಿಮ್ ಕ್ವಶನ್ ಇದು ಹೋಮ್ ವರ್ಕ್ ನಂಬರ್ ಫೋರ್ ಅಂತ ಹೇಳ್ತೀವಿ ಇದನ್ನ ಮಾಡಿ ನೀವು ಹಾಕ್ಬೇಕು ನೆಕ್ಸ್ಟ್ ಕ್ವಶನ್ ನೋಡ್ರಿ ಫಾಸ್ಟ್ ಅಂಡ್ ಸ್ಲೋ ಅಂತಂದ್ತಾ ಫಾಸ್ಟ್ ಅಂತ ಹೇಳಿದ್ರೆ ತುಂಬಾ ಸ್ಪೀಡ್ ಆಗಿ ಹೋಗೋದು ಸೊ ಅದ್ರ ವಿರುದ್ಧಾರ್ಥಕ ಪದ ಏನಂತ ಹೇಳಿದ್ರೆ ಸ್ಲೋ ತುಂಬಾ ಕಡಿಮೆ ವೇಗದಲ್ಲಿ ಹೋಗೋದು ಸ್ಲೋ ಅಂತ ಹೇಳ್ತೀವಿ ಇವೆರಡು ಏನಂತ ಹೇಳಿದ್ರೆ ವಿರುದ್ಧಾರ್ಥಕ ಪದಗಳಾಗ್ತಾವ ಸೇಮ್ ಅದೇ ತರ ಅಪ್ ಹೇಳಿದ್ರೆ ಮೇಲೆ ಅಂತ ಹೇಳ್ತೀವಿ ಸೊ ಇನ್ನೇನಂತ ಹೇಳಿದ್ರೆ ಕೆಳಗೆ ಅಂತಂದ್ ಬರ್ಬೇಕಲ್ಲ ಅದ್ರ ವಿರುದ್ಧ ಪದ ಇದ್ರ ವಿರುದ್ಧ ಪದ ಅಪ್ ಅಂದ್ರ ಮೇಲೆ ಸೊ ಅದ್ರ ಕೆಳಗಡೆ ನೋಡಿ ಸ್ಕೈ ಅಂತಂದೈತೆ ಸ್ಕೈ ಹೇಳಿದ್ರೆ ಆಕಾಶ ಸೊ ಆಪ್ಷನ್ ಹೋಯ್ತು ಗ್ರೇಟ್ ಹೇಳಿದ್ರೆ ತುಂಬಾ ಒಳ್ಳೆಯವನು ಗ್ರೇಟ್ ಪರ್ಸನ್ ಅಂತ ಹೇಳ್ತೀವಿ ಅದು ಬರಂಗಿಲ್ಲ ಯೂಸ್ ಅಂತಂದ ಹೇಳಿದ್ರೆ ತುಂಬಾ ಜಾಸ್ತಿ ಅದು ಬರಂಗಿಲ್ಲ ಉಳಿದಿರೋದು ಒಂದು ಡೌನ್ ಅಂತ ಹೇಳ್ತೀವಿ ಡೌನ್ ಅಂತ ಹೇಳಿದ್ರೆ ಕೆಳಗೆ ಅಂತಂದ ಹೇಳ್ತೀವಿ ಸೊ ಎಲ್ರಿಗೂ ಅರ್ಥ ಆಯ್ತಾ ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆಸ್ಟ್ರಿಚ್ ಅಂತಂದ ನೆಕ್ಸ್ಟ್ ಕ್ವಶನ್ ಏನ್ ಅಂತ ಹೇಳಿದ್ರೆ ಆಸ್ಟ್ರಿಚ್ ಎಲ್ರಿಗೂ ಗೊತ್ತು ಸೊ ಅತಿ ದೊಡ್ಡ ಪಕ್ಷಿ ಅಂತಂದ ಹೇಳ್ತೀವಿ ಅದು ಓಡುತ್ತ ಜಾಸ್ತಿ ಹಾರಾಡಂಗಿಲ್ಲ ಆಸ್ಟ್ರಿಚ್ ಅನ್ನೋದು ಏನಂತ ಹೇಳಿದ್ರೆ ಇದೊಂದು ಪಕ್ಷಿ ಅಂತ ಹೇಳ್ತೀವಿ ಆಸ್ಟ್ರಿಚ್ ಅನ್ನೋದು ಒಂದು ಪಕ್ಷಿ ಹೇಳ್ತೀವಿ ಅದೇ ತರ ಫ್ರಾಗ್ ಹೇಳಿದ್ರೆ ಕಪ್ಪೆ ಕಪ್ಪೆ ಅನ್ನೋದು ಒಂದ್ ಏನು ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿ ನೋಡ್ರಿ ರೆಫ್ಟೈಲ್ ಅಂತಂದ್ರೆ ಸರಿಸೃಪ ಸೊ ಹಾವು ಇವೆಲ್ಲ ಬರ್ತವಲ್ಲ ಇವೆಲ್ಲ ಸರಿಸೃಪಗಳ ಒಳಗಡೆ ಬರ್ತಾವ ಮ್ಯಾಮಲ್ ಹೇಳಿದ್ರೆ ಇವಾಗ ಆಕಳು ಮನುಷ್ಯ ಆಮೇಲೆ ಹಸು ಆನೆ ಇವೆಲ್ಲ ಏನಂತ ಹೇಳಿದ್ರೆ ಮರಿಗಳನ್ನು ಹಾಕೋವೆಲ್ಲ ಹೇಳಿದ್ರೆ ಮ್ಯಾಮಲ್ಸ್ ಅಂತ ಕರಿತೀವಿ ಸೊ ಅದಾದ ನಂತರ ಫ್ರಾಗ್ ಏನಂತ ಹೇಳಿದ್ರೆ ಆಂಪಿ ಬಿ ಅಂತ ಹೇಳ್ತೀವಿ ಅಂದ್ರೆ ಇದು ನೀರಿನ ಮೇಲೂ ಇರುತ್ತೆ ನೀರಿನಲ್ಲೂ ಇರುತ್ತೆ ಆಮೇಲೆ ಭೂಮಿ ಮೇಲೂ ಇರುತ್ತೆ ಎರಡು ಕಡೆ ಇರುವ ಪ್ರಾಣಿಗಳನ್ನ ನಾವು ಆಂಪಿಬಿಯನ್ಸ್ ಅಂತ ಕರಿತೀವಿ ಆಸ್ಟ್ರಿಚ್ ಅನ್ನೋದು ಪಕ್ಷಿ ಆದ್ರೆ ಫ್ರಾಗ್ ಅನ್ನೋದೇನಪ್ಪಾ ಅಂತ ಹೇಳಿದ್ರೆ ಆಂಪಿಬಿಯನ್ ಅಂತ ಹೇಳ್ತೀವಿ ಸೊ ಎಲ್ರಿಗೂ ಅರ್ಥ ಆಯ್ತಾ ಸೊ ಅದೇ ತರ ನೋಡ್ರಿ ಮೇರ್ ಅಂತಂದ ಹೇಳಿದ್ರ ಮೇರ್ ಅಂತಂದ ಹೇಳಿದ್ರ ಹೆಣ್ಣು ಕುದುರೆ ಮೇರ್ ಅಂತಂದ ಹೇಳಿದ್ರೆ ಹೆಣ್ಣು ಕುದುರೆ ಅಂತಂದ ಹೇಳ್ತೀವಿ ಅಹ್ ಸ್ಟಾಲಿಯನ್ ಅಂತಂದ ಹೇಳಿದ್ರೆ ಅಹ್ ಅದ್ರ ಮಕ್ಕಳು ಮರಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟಾಲಿಯನ್ ಅನ್ನೋ ಒಂದು ವರ್ಡ್ ಇಂದ ಕರಿತೀವಿ ಅಂದ್ರೆ ಕುದುರೆ ಮರಿಗಳಿಗೆ ಸ್ಟಾಲಿಯನ್ ಅಂತ ಕರಿತೀವಿ ನೋಡ್ರಿ ಮೇರ್ ಅಂತಂದ್ ಹೇಳಿದ್ರೆ ಹೆಣ್ಣು ಕುದುರೆ ಸೊ ಕುದುರೆ ಮರಿಗಳಿಗೆ ನಾವು ಸ್ಟಾಲಿನ್ ಅಂತ ಕರಿತೀವಿ ಸೇಮ್ ಅದೇ ತರ ಕೌ ಅಂತಂದ ಹೇಳಿದ್ರೆ ಆಕಳು ಸೊ ಇಲ್ಲೇನು ಆಕಳು ಏನಂತ ಕರಿತೀವಿ ನಾವು ಕಾಫ್ ಅಂತ ಕರಿತೀವಿ ಸೊ ಸಿ ಎಲ್ ಎಫ್ ಅಂತ ಕರಿತೀವಿ ಇದೇನಪ್ಪಾ ಅಂದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕ್ ಸೊ ಇದೇನಂತ ಹೇಳಿದ್ರೆ ನಿಮ್ಗೆ ಫೋರ್ತ್ ವರ್ಡ್ ಅನ್ನ ಹಿಡಿಯೋದು ಹೆಂಗ್ ಅಂತ ಹೇಳಿ ನಾನು ಜಸ್ಟ್ ನಿಮ್ಗೆ ಹೆಂಗ್ ಕ್ವಶನ್ಸ್ ಗಳು ಅನ್ನೋದನ್ನ ನಾನು ಹೇಳ್ಕೊಟ್ಟೆ ಸೊ ಫಸ್ಟ್ ವರ್ಡು ಅದಾದ ನಂತರ ಸೆಕೆಂಡ್ ವರ್ಡು ಏನಿರತ್ತಲ್ಲ ಸೊ ಅದನ್ನ ರಿಲೇಶನ್ ನೋಡ್ಕೊಬೇಕು ಆಮೇಲೆ ತರ್ಡ್ ವರ್ಡು ಮತ್ತು ಫೋರ್ತ್ ವರ್ಡ್ ಕಂಡು ಹಿಡ್ಬೇಕಂದ್ರೆ ಸೇಮ್ ರಿಲೇಶನ್ ಅನ್ನ ಅಪ್ಲೈ ಮಾಡಬೇಕು ಇದು ಸಿಂಪಲ್ ಒಂದು ಲಾಜಿಕ್ ಸೊ ಇಲ್ಲಿ ಏನಂತಂದು ಹೇಳಿದ್ರೆ ನಮ್ಗೆ ದೇಶಗಳ ಬಗ್ಗೆ ಜಾಸ್ತಿ ಕೇಳಿದನಲ್ಲ ಎಸ್ ದೇಶಗಳ ಬಗ್ಗೆ ನಮ್ ಇಂಡಿಯಾ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತೈತಿ ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಹಾಕ್ಬೇಡ ಸೊ ಬಾರ್ಡರ್ ಲೆಂತ್ ಎಷ್ಟೈತೆ ಆಮೇಲೆ ಕರಾವಳಿ ಪ್ರದೇಶ ಎಷ್ಟಿದಾವ ಆಮೇಲೆ ಟೋಟಲ್ ಎಷ್ಟು ರಾಜ್ಯಗಳು ನಾನಾ ಬರದ್ಬಿಟ್ನಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ನಮ್ದು ರಾಷ್ಟ್ರಪತಿ ಯಾರು ಪ್ರೈಮ್ ಮಿನಿಸ್ಟರ್ ಯಾರು ಸೊ ಒಂದ್ ಸ್ವಲ್ಪ ಏನಂತ ಹೇಳಿದ್ರೆ ನೀವು ಬರದ್ ಹಾಕ್ರಿ ಯಾಕಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜಯ ಹಿಂದ್